व्याख्या मुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीकेऽनुषन्नः अम्लानश्रीरमृतविशदैरंशभिप्लावयनमाविर्भूयादनगमहिम मानसे वागधीशः नमस्ते प्राणेश प्रणत विभवा यावनि मगाह नमः स्वामिन् राम प्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। महाभारतद चिन्तकरिगे वन्दनेगळु। अश्वत्थाम मातु केळि कर्णन ಮೂದಲಿಕೆಯೊಂದಿಗೆ ಬ್ರಾಹ್ಮಣರ ತತ್ವಕ್ಕೆ ಜ್ಞಾನಿಗಳ ವರ್ಗಕ್ಕೆ ಅವಮಾನವನ್ನು ಕಂಡಾಗ ಕ್ಷಾತ್ರ ತೇಜಸ್ಸಿನಿಂದ ಉರಿದು ಹೇಳಿದ, ನಾನು ಹೋರಾಡುವುದಿಲ್ಲ ಅಂತ. ಅವನು ತಾತ್ವಿಕವಾಗಿಯೂ ಲೆಕ್ಕಾಚಾರ ಮಾಡಿದ್ದ. ವಾಸುದೇವ ಸಮಂ ಯುದ್ಧೆ ಪಾರ್ಥಂ ತಂ ಕೋನ ಪೂಜೆಯೇ ಅಂದಿದ್ದ. ಕೃಷ್ಣನಿಗೆ ಸಮನಾದ ಅರ್ಜುನ ಯುದ್ಧದಲ್ಲಿ ಕೃಷ್ಣನಷ್ಟು ಗಡುಸಾಗಿ ಹೋರಾಡಬಲ್ಲ ಅರ್ಜುನ, ಇವನನ್ನು ಯಾರೂ ತಾನೇ ಒಪ್ಪುವುದಿಲ್ಲ, ಶೂರನನ್ನಾಗಿ ಮನ್ನಿಸುವುದಿಲ್ಲ, ಕ್ಷತ್ರಿಯನಾದವ ತಲೆ ಬಾಗುವುದಿಲ್ಲ ಅಂತ ಆಕ್ಷೇಪ ಮಾಡಿದ್ದ. ಆಕ್ಷೇಪ ಮಾಡಿದ ಅಶ್ವತ್ಥಾಮನೇ ಆ ತತ್ವಕ್ಕೆ ವಿರುದ್ಧವಾಗಿ ಹೋರಾಡಿದರೆ ಹೇಗೆ? ಅರ್ಜುನ ಅಂದ್ರೆ ಇಂದ್ರ, ಕೇವಲ ಇಂದ್ರಲ್ಲ, ವಾಸುದೇವ ಸಮ ಅಂತ ಹೇಳಲಿಕ್ಕೆ ಕಾರಣ ಆತ ನಾರಾಯಣನ ಒಟ್ಟಿಗೆ ನಿಂತವ. ನರನಾರಾಯಣ ಎನ್ನುವ ಸ್ವಯಂಭೂವ ಮನ್ವಂತರದಲ್ಲಿ ಇಳಿದು ಬಂದ ಧರ್ಮಪುತ್ರರೇ ಇದೀಗ ಕೃಷ್ಣಾರ್ಜುನರಾಗಿ ಬಂದಿದ್ದಾರೆ. ನರ ಅಂದರೆ ಶೇಷನೇ, ಶೇಷ ಮತ್ತು ಸ್ವಾಮಿ ಭಗವಂತ ಶೇಷಶಾಯಿ ಇವರಿಬ್ಬರು ಇವತ್ತು ಬಂದಾಗ, ಶೇಷ ಅಂದ್ರೆ ಹಿಂದಿನ ರುದ್ರ, ಅಶ್ವತ್ಥಾಮ ಇಂದಿನ ರುದ್ರ. ಇಂದಿನ ರುದ್ರನಿಗೆ ಹಿಂದಿನ ರುದ್ರನ ಪರಿಚಯ ಇದೆ ಶೇಷನಾಗಿ ನಿಂತವನದ್ದು. ಹಾಗಾಗಿ ನಾನು ಶೇಷ ತತ್ವದ ಎದುರು ಹೋರಾಡುವುದಿಲ್ಲ ಅಂದ. ನಾನೇ ಇದ್ದೇನೆ, ನನಗಿಂತ ಮೊದಲ ರುದ್ರನಿದ್ದಾನವ, ಆದ್ದರಿಂದ ಅವನು ಭಗವಂತನ ಹತ್ತಿರದಲ್ಲಿ ಇರುವುದರಿಂದ. ಈ ಸಮಶಬ್ದಕ್ಕೆ ಆಚಾರ್ಯರು ಮಾತ್ರವೇ ಅರ್ಥ ಹೇಳುವುದು. ವೇದವ್ಯಾಸರ ನುಡಿಗಳಲ್ಲಿ, ಪುರಾಣದ ಮಾತುಗಳಲ್ಲಿ ಅಲ್ಲಲ್ಲಿ ಸಮ ಸಮ ಅಂತಾರೆ. ಯಾವಾಗಲೂ ಅವ ಕೃಷ್ಣ ಸಮ, ಇವ ವಾಯು ಸಮ ಹೇಳುತ್ತಾರೆ. ಸಮ ಅಂದ್ರೆ ಏನು? ಮೂರು ಬಗೆಯಿಂದ ಸಮ ಹೇಳುತ್ತಾರೆ. ಒಂದು ಸಮ 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 ಅಂತ ಹೇಳುವುದುಂಟು, ಇನ್ನೊಂದು ಅಧಿಕ ಸಮ ಸಮ ಅಂತ ಹೇಳುವುದುಂಟು, ಮತ್ತೊಂದು ಕಡಿಮೆ ಸಮ ಸಮ ಅಂತ ಹೇಳುವುದುಂಟು ಅಂತ ಮೂರು ಸಮ ಹೇಳುತ್ತಾರೆ ಅಂತ. ನಾವು ಚಂದ್ರ ಸಮ ಮೋರೆ ಅಂತೇವೆ. ಎಲ್ಲಿ ಚಂದ್ರ ಸಮ ಮೋರೆ ಇರ್ತದೆ? ದುಂಡಗಿರ್ತದೆ. ಮಾರ್ದವ ಎಲ್ಲಿದೆ? ಬೆಳಕು ಎಲ್ಲಿದೆ? ಅದು ನ್ಯೂನ ಸಮ. ಚಂದ್ರ ದೊಡ್ಡವ, ಮೋರೆ ಸಣ್ಣದು. ಆದ್ರಿಂದ ಕೆಲವೊಮ್ಮೆ ಅಧಿಕ ಸಮ ಹೇಳುತ್ತೇವೆ, ಕೆಲವೊಮ್ಮೆ ನ್ಯೂನ ಸಮ ಹೇಳುತ್ತೇವೆ. ಇದು ಅಧಿಕ ಸಮ ಆಯಿತು. ಚಂದ್ರ ಅಧಿಕ ಇದ್ದಾನೆ, ಅಧಿಕ ಸಾಮ್ಯವನ್ನು ಈ ಮೋರೆಗೆ ಹೇಳಿದೆವು. ಇನ್ನು ಕೆಲವು ಹೇಳುತ್ತಾನೆ, ಅವನ ಮೋರೆ ನೋಡು ಮಂಗನಾಗಿ ಉಂಟು ಅಂತ. ಅದು ನ್ಯೂನ ಸಮ, ಮಂಗ ನ್ಯೂನ ಇದ್ದಾನೆ. ಸಣ್ಣ ದೃಷ್ಟ ಅಂತ ಕೊಟ್ಟೆವು. ನೀಚ ದೃಷ್ಟ ಅಂತ ಹೇಳ್ತಾರೆ, ಅದಕ್ಕೆ ಅಧಿಕ ದೃಷ್ಟ ಅಂತ ಹೇಳ್ತಾರೆ. ಅದು ಹೆಚ್ಚಿನ ಸಮ, ಇದು ಕಡಿಮೆ ಸಮ. ಸಮ ಸಮ ಯಾವುದು? ಸಮುದ್ರಕ್ಕೆ ಸಮುದ್ರ ಸಮ, ಬಲಕೈಗೆ ಎಡಕೈ ಸಮ, ಇದು ಸಮ ಸಮ. ಹೀಗೆ ಸಮ ಅನ್ನುವಾಗ ಹೆಚ್ಚು ಕಡಿಮೆ ಸಮ ಇದೆ. ವಾಸುದೇವ ಸಮಂ ಯುದ್ಧೆ ಅಂದಾಗ ಕೃಷ್ಣನಿಗೆ ಸಮ ಅರ್ಜುನ ಅಂದ್ರೆ ಸಮ ಸಮ ಅಲ್ಲ. ಕೃಷ್ಣ ಹಿರಿಯ, ಇವ ಕಿರಿಯ. ಕೃಷ್ಣ ದೃಷ್ಟಾಂತ ಕೊಟ್ಟದ್ದು ಅಧಿಕ ದೃಷ್ಟಾಂತದ್ದು. ಈ ಅಧಿಕ ದೃಷ್ಟಾಂತ, ನ್ಯೂನ ದೃಷ್ಟಾಂತ, ಸಮದೃಷ್ಟಾಂತ, ಒಂದು ದೃಷ್ಟಾಂತದಲ್ಲಿ ಮೂರು ಬಗೆಯನ್ನೇ
ಪುರಾಣಗಳಲ್ಲಿ ಇದೆ ಎನ್ನುವುದನ್ನು ಮೊತ್ತ ಮೊದಲ ಬಾರಿಗೆ ನಮಗೆ ಅಧ್ಯಯನಶೀಲರಿಗೆ ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು ಮಾತ್ರ. ಇದನ್ನು ಇಟ್ಟುಕೊಂಡು ನಾವು ಸಮಗ್ರ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಈಗ ಇದು ಕಾವ್ಯ ಅಲ್ಲ ಅಂತ, ಕಾವ್ಯದಲ್ಲಿ ಏನು ಹೇಳಬಹುದು? ಚಂದ್ರ ಸಮ ಅಂತ ಹೇಳಬಹುದು, ಅದು ಕಾವ್ಯರೇ. ಸುಮ್ಮನೆ ಹೇಳಿದ್ದು ಚಂದ್ರನ ಅಷ್ಟು ಸಮ ಇದ್ದಾನೆ, ಮೋರೆ ಆಗಿದೆ ಅಂತ. ಇಂದ್ರ ಸಮ ಅಂತ ಹೇಳುತ್ತಾರೆ ಕಾವ್ಯದಲ್ಲಿ, ಒಬ್ಬ ರಾಜನನ್ನು ಇಂದ್ರ ಎಲ್ಲಿಯೋ ಈ ರಾಜ ಎಲ್ಲಿಯೋ ಹೇಳಿಬಿಡ್ತಾರೆ. ಒಬ್ಬ ಕವಿ ಹೇಳಿದ ಹಾಗೆ, ಡಿಲ್ಲಿಯಲ್ಲಿ ಕುಳಿತ ಒಬ್ಬ ಮೊಘಲ ಚಕ್ರವರ್ತಿಯನ್ನು ಡಿಲ್ಲೀಶ್ವರೋವ ಜಗದೀಶ್ವರೋವ ಅನ್ಯೇನ ಕೇನಾಪಿ ನೃಪೇಣ ದತ್ತಂ ಶಾಖಾಯ ವಾಸ್ಯ ಅಂತ ಹೇಳಿಕೊಂಡ. ನಿಜವಾಗಿ ಯಾರ್ಯಾರೋ ರಾಜರು ಏನೇನು ಕೊಟ್ಟರೋ ಅದು ಮನೆಗೆ ಉಪ್ಪು ತರಲಿಕ್ಕೆ ತರಕಾರಿ ತರಲಿಕ್ಕೆ ಆಗತ್ತೆ. ನಿಜವಾಗಿ ಡೆಲ್ಲಿಯಲ್ಲಿ ಕೂತ ಮೊಘಲ್ ಕೊಟ್ಟದ್ದು ಭಗವಂತ ಕೊಟ್ಟಾಗೆ ಶಾಶ್ವತ ಆಗುತ್ತೆ ಅಂತ ಹೆಣೆದು ಬಿಟ್ಟಿದ್ದಾನೆ ಕಾವ್ಯ. ಅವನಿಗೇನೋ ಖುಷಿಯಾಗಿರಬಹುದು ಡೆಲ್ಲೀಶ್ವರನಿಗೆ, ಆದರೆ ಅವನು ಜಗದೀಶ್ವರವ ಭಗವಂತನಾಗ್ತಾನ? ಇದೆಲ್ಲ ಕಾವ್ಯ ಅಂತೇಳಿ ಬಿಡ್ಲಿಕ್ಕೆ ಬರುತ್ತೆ, ಆದರೆ ಪುರಾಣಗಳಲ್ಲಿ ಕಾವ್ಯ ಇಲ್ಲ, ಇತಿಹಾಸದಲ್ಲಿ ಕಾವ್ಯದ ವರ್ಚಸ್ಸು ಇಲ್ಲ. ಇತಿಹಾಸ ಸತ್ಯ, ಅದರಿಂದ ವಾಸುದೇವನಿಗೆ ಸಮನಾದ ಅರ್ಜುನ ಅಂತ ಅಶ್ವತ್ಥಾಮ ನೋಡಿದರೆ ಅಶ್ವತ್ಥಾಮನದ್ದು ಒಂದೋ ಚಿಂತನೆ ತಪ್ಪು, ಇಲ್ಲ ವ್ಯಾಸರು ಬರೆದ ಗೆರೆ ತಪ್ಪು, ಏನಾದರೂ ಒಂದು ಹೇಳಬೇಕು. ಇಲ್ಲ ನಿಜವಾಗಿಯೂ ಕೃಷ್ಣ ಮತ್ತು ಅರ್ಜುನರು ಸಮರು ಅಂತ ಒಪ್ಪಬೇಕು. ಈ ಸಮತತ್ವ ಅರ್ಥ ಆಗುವುದಿಲ್ಲ. ವೇದವ್ಯಾಸರು ತಪ್ಪು ಹೇಳುತ್ತಾರೆ ಎನ್ನುವುದು ಒಪ್ಪುವುದಿಲ್ಲ. ಅಶ್ವತ್ಥಾಮನಿಗೆ ತಲೆಗೆಟ್ಟಿದೆ ಎನ್ನುವುದು ಹೇಳಲಿಕ್ಕಾಗುವುದಿಲ್ಲ. ಹಾಗಾದ್ರೆ ಈಗ ಅರ್ಥ ಹೇಗೆ ಮಾಡಬೇಕು ಅಂತ ಆಚಾರ್ಯ ನಿನ್ನೆ ಯಾರು ತೋರಿಸ್ತಾರೆ. ಸಮತ್ವವನ್ನು ಮೂರು ಬಗೆ ಹೇಳಲಿಕ್ಕಾಗ್ತದೆ, ಒಂದು ಕಮ್ಮಿ ಸಮ, ಒಂದು ಹೆಚ್ಚು ಸಮ, ಒಂದು ಸಮಸಮ ಅಂತ. ಇಲ್ಲಿ ಹೆಚ್ಚು ಸಮ ಹೇಳಿತ್ತು. ಇಷ್ಟು ಬಹಳ ಸುಂದರವಾದ ಇಡೀ ಪುರಾಣಗಳ ಇತಿಹಾಸಗಳ ಅರ್ಥವನ್ನು ಹೊರಗೆ ತರುವಲ್ಲಿ ನಿರ್ಣಯ ಬಹಳ ಪಾತ್ರವನ್ನು ವಹಿಸುತ್ತದೆ. ವಾಸ್ತವವಾಗಿ ಇಂತಹ ಗೆರೆಗಳನ್ನು ಇಟ್ಟುಕೊಂಡೇ ಆಚಾರ್ಯ ಮಧ್ವರು ನಿರ್ಣಯವನ್ನು ರಚನೆ ಮಾಡಿದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡಬೇಕಾದ ಇನ್ನೊಂದು ಅಂಶ ಪಾತ್ರ ಪರಿಚಯ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ ಆಚಾರ್ಯರ ಗ್ರಂಥದಲ್ಲಿ ನಾವು ಅಧ್ಯಯನ ದೃಷ್ಟಿಯಿಂದ ನೋಡಬೇಕಾದ ಒಂದು ಅಂಶ ಪಾತ್ರ ಪರಿಚಯ. ಮಹಾಭಾರತದ ಉದ್ದಕ್ಕೆ ಬಂದ ಪ್ರತಿಯೊಂದು ಪಾತ್ರಗಳು ಎಲ್ಲಿವೆ, ಯೋಗ್ಯತೆಯಲ್ಲಿ ಹೇಗಿವೆ, ಆವೇಶ ಎಷ್ಟಿದೆ, ಸ್ವರೂಪ ಯಾರದ್ದು, ಅವನು ಯಾರ ಕೆಳಗೆ, ಯಾರಿಂದ ಮೇಲೆ ಎನ್ನುವ ಪರಿಪೂರ್ಣ ಯೋಗ್ಯತೆಯಲ್ಲಿ ಪಾತ್ರವನ್ನು ಸಮತೋಲನದಲ್ಲಿ ತೋರಿಸಿಕೊಟ್ಟ ಏಕೈಕ ವಿಮರ್ಶಕನಾಗಿ ಮಹಾಭಾರತದಕ್ಕೆ ಮೊತ್ತ ಮೊದಲ ಬಾರಿಗೆ ನಿರ್ಣಯಾತ್ಮಕವಾದ ನೋಟ್ಸ್ ಗೈಡ್ ಕೊಟ್ಟವರು ಆಚಾರ್ಯ ಮಧ್ವರು. ಅವರು ಇಂತಹ ಗೆರೆಗಳನ್ನಿಟ್ಟುಕೊಂಡು ನಿರ್ಣಯವನ್ನು ಹೊರಗೆ ತಂದರು. ಅದಕ್ಕೆ ನಾನು ಈ ಮಹಾಭಾರತದ ಗೆರೆಯನ್ನು ಎತ್ತಿ ಹಿಡಿದೆ. ವಾಸುದೇವ ಸಮಂ ಯುದ್ಧೇ ಪಾರ್ಥಂ ಕೋನಾಮ ಪೂಜೆಯೇತಿ ಎನ್ನುವ ಅಶ್ವತ್ಥಾಮನ ವಾಕ್ಯ ಹಾಗೆ ತರ್ತಾರೆ ಅವರು. ಅಶ್ವತ್ಥಾಮನ ವಾಕ್ಯದಲ್ಲಿ ಅರ್ಜುನನನ್ನು ಕೃಷ್ಣನಿಗೆ ಹೋಲಿಸಲಾಗಿದೆ ಹೇಳುತ್ತಾರೆ. ಹಾಗಾದರೆ ಅರ್ಜುನ ಮತ್ತು ಕೃಷ್ಣನಲ್ಲಿ ಎಷ್ಟು ಅಂತರ ಇದೆ ನೋಡಿ ಅಂತ. ಯಾಕೆ ಹೇಳುತ್ತಾರೆ ಕೇಳಿದರೆ, ಅರ್ಜುನನಿಗೆ ನಾಲ್ಕು ಜನರಿದ್ದಾರೆ. ಒಬ್ಬ ಇಂದ್ರ ಅವನೇ, ಅವನು ನರ ಅಂದರೆ ಶೇಷ, ದ್ರೌಪದಿಯ ಗಂಡನಾಗಿ ಅವನಲ್ಲಿ ಪ್ರಾಣದೇವರು ವಾಯು, ಮತ್ತೆ ನರನಲ್ಲಿ ಭಗವಂತನ ಸಮಾವೇಶ, ನಾರಾಯಣನ ಸಮಾವೇಶ. ಹೀಗೆ ನಾಲ್ಕು ಜನ. ಮೊತ್ತ ಮೊದಲ ತತ್ವನಾದ ನಾರಾಯಣ ಇದ್ದಾನೆ, ಅನಂತರದ ತತ್ವವಾದ ಪ್ರಾಣನಿದ್ದಾನೆ, ಮತ್ತಿನ ತತ್ವವಾದ ಶೇಷನು ಇದ್ದಾನೆ, ಅನಂತರ ಅನಿಸಿಕೊಂಡವ ಇಂದ್ರನು ಬಂದಿದ್ದಾನೆ. ಹೀಗೆ ಮೊತ್ತ ಮೊದಲ ನಾಲ್ಕೂ ವ್ಯಕ್ತಿಗಳು ಅರ್ಜುನನಲ್ಲಿದ್ದಾರೆ. ಸೇಂದ್ರೈಹಿ ಚತುರ್ಭಿಹಿ ಪಾರ್ಥಸ್ತು ಅಂತಾರೆ. ಅರ್ಜುನನು ನಾಲ್ಕು ಜನರಿಂದಾಗಿ ಮಿಗಿಲಾದ ಅಂತ. ಮೊದಲಾಗಿ ಭಗವಂತನ ಪ್ರವೇಶ, ನರೇ ವಿಷ್ಣು ಸಮಾವಿಷ್ಟ ಅರ್ಜುನೇತು ನರಾವೇಶ, ನರನಲ್ಲಿ ನಾರಾಯಣ ಇದ್ದಾನೆ, ಅರ್ಜುನನಲ್ಲಿ ನರ ಇದ್ದಾನೆ, ಅದರೊಟ್ಟಿಗೆ ಅರ್ಜುನ ಇಂದ್ರನೇ ಆಗಿದ್ದಾನೆ, ದ್ರೌಪದಿಯ ಗಂಡನಾಗಲಿಕ್ಕೋಸ್ಕರ ಯೋಗ್ಯತೆಗೋಸ್ಕರ ಪ್ರಾಣನು ಸೇರಿದ್ದಾನೆ. ಈಗ ಸರಿಯಾಯಿತು, ವಾಸುದೇವ ಸಮಂ ಯುದ್ಧೆ ಅಂದದ ಅದಕ್ಕೆ, ಯಾಕೆ ನಾರಾಯಣನಿಗೆ ನಾರಾಯಣನೇ ಸಮ. ಅರ್ಜುನನಲ್ಲಿರತಕ್ಕ ನಾರಾಯಣನನ್ನ ನೋಡಿಕೊಂಡ್ರೆ ಅರ್ಜುನನು ಕೃಷ್ಣನು ಸಮ ಸಮ, ಯಾಕೆ ನಾರಾಯಣಾಂಶದಲ್ಲಿ. ಅರ್ಜುನನಿಗಿಂತ ಮೇಲಿನ ಪ್ರಾಣನನ್ನು ನಿಲ್ಲಿಸಿಕೊಂಡ್ರೆ ಕೃಷ್ಣನ ಮೊದಲ ಪ್ರತಿಬಿಂಬವ, ಅದಕ್ಕೂ ಕೆಳಗಿನ ಶೇಷನನ್ನಿಟ್ಟುಕೊಂಡ್ರೆ ನಾರಾಯಣ ಅವನಲ್ಲಿ ಮಲಗಿರ್ತಾನೆ, ಅವನು ಆಸನನಿದ್ದಾನೆ, ಅದಕ್ಕೂ ಕೆಳಗಿರತಕ್ಕ ಇಂದ್ರ ಅರ್ಜುನ ಎದುರಿದ್ದಾನೆ. ರಥಿಕ ಇವ ಸಾರಥಿ ಮುಗಿಯಿತು.
ಇಷ್ಟು ಅದ್ಭುತವಾದ ಒಂದು ತತ್ವಗಳನ್ನು ಮಹಾಭಾರತದ ಮೂಲಗೆರೆಯಿಂದ ನಮ್ಮನ್ನು ಮಾತಾಡಿಸುವವರು ನಿರ್ಣಯದಲ್ಲಿ ತೋರಿಸಿಕೊಡು ಆಚಾರ್ಯ ಮಧ್ವರು ಮಾತು. ಇನ್ಯಾರು ಮಹಾಭಾರತಕ್ಕೆ ಅರ್ಥ ಮಾಡಲಿಕ್ಕೆ ಬಂದಿಲ್ಲ, ಬಹಳ ದೊಡ್ಡ ಆಚಾರ್ಯರ ಸ್ಥಾನದಲ್ಲಿ ಇರುವವರು. ಮುಂದಿನ ಮಂದಿಗಳು ಅಷ್ಟೇನು ದೊಡ್ಡದಾಗಿ ಅದನ್ನು ಹೈಲೈಟ್ ಮಾಡಲಿಲ್ಲ. ಪುರಾಣದ ಮತ್ತು ಮಹಾಭಾರತದ ಅಧ್ಯಯನದ ದೃಷ್ಟಿಯಿಂದ ಎಷ್ಟೋ ಜನ ವ್ಯಾಖ್ಯಾನ ಮಾಡಿದ್ದಾರೆ, ಅಧ್ಯಯನದ ದೃಷ್ಟಿಯಿಂದ, ಅರ್ಥ ಮಾಡಿಕೊಳ್ಳುವ ಹವಣಿಕೆಯಿಂದ, ಪ್ರವಚನ ಹೇಳುವ ಒಂದೊಮ್ಮೆ ಹಂತದಲ್ಲಿ ಹರಿಕಥೆಯ ಮಾಧ್ಯಮಕ್ಕೆ. ಆದರೆ ವಿಮರ್ಶೆಗೋಸ್ಕರ ಮಹಾಭಾರತದ ಸ್ಥಾನಮಾನವನ್ನಿಟ್ಟುಕೊಂಡು ಪಾತ್ರವನ್ನು ಪರಿಚಯಿಸಲಿಕ್ಕೋಸ್ಕರ ಯಾವೊಬ್ಬ ವ್ಯಕ್ತಿಯೂ ಇವತ್ತಿನವರೆಗೂ ಪ್ರಯತ್ನ ಮಾಡಲಿಲ್ಲ. ಮೂಲವಾಕ್ಯಗಳಿಂದ ಆಚಾರ್ಯ ನಮಗೆ ದರ್ಶನ ಮಾತ್ರ ಮಾಡಿದ್ದು, ಪೂರ ಕೊಟ್ಟಿಲ್ಲ. ಇವರವರೇನು ಆಚಾರ್ಯ ಹೈಲೈಟ್ ಮಾಡಿದ ಗೆರೆಲ್ಲ ಇದು, ನಾನು ಸುಮ್ಮನೆ ಇಂತಹ ಗೆರೆಗಳು ಇವೆ ಅಂತ ಹೇಳಿ ನನ್ನ ಅಧ್ಯಯನದಲ್ಲಿ ಬಂದ ಪುರಾಣದ ಚಿಂತನೆಯಲ್ಲಿ ಕಾಣುಬರುವ ಮಹಾಭಾರತದ ಮೂಲ ಶ್ಲೋಕ ಇದು. ಹೀಗಾಗಿ ಅಶ್ವತ್ಥಾಮ ಯೋಚನೆ ಮಾಡಿದ, ಯುದ್ಧದಲ್ಲಿ ಕೃಷ್ಣನ ಹಾಗೆ ನಿಂತವ, ನನಗಿಂತ ಮಿಗಿಲಾದ ಪ್ರಾಣತತ್ವದ ಪ್ರವೇಶದಲ್ಲಿ ನಿಂತವ, ಸ್ವಯಂ ಶೇಷನೇ ಇದ್ದಾನೆ, ಇಂದ್ರನು ಹೌದಾಗಿದ್ದಾನೆ, ನಾನು ಹೇಗೆ ಹೋರಾಡಲಿ ಅಂದ. ಈ ಗೆರೆಯನ್ನು ಬದಲಿಸಿ ಓದಬಹುದು, ವಾಸುದೇವ ಸಮಂ ಯುದ್ಧೆ ಪಾರ್ಥಂ ತಂ ಪಾರ್ಥಂ ಕೋನ ಯೋಧಯೇತಂತ. ಹಿಂದೆ ಕೋನ ಪೂಜೆಯೇತಂದವ ಇವರೆದುರಿಗೆ, ಯಾರು ಗೌರವಿಸುವುದಿಲ್ಲ ಅಂತ. ಈಗ ಹೇಳುತ್ತಾನೆ ಯಾರು ಹೋರಾಡ್ತಾರೆ ಅಂತಾನೆ. ಮೆಲ್ಲಕ್ಕೆ ತಿರುಗಿಸಿದೆ, ಈಗ ಅವನ ಎತ್ತರವನ್ನು ಬಿತ್ತರಿಸಿದೆ ಇವರಿಗೆ. ಅಲ್ಲ ಏನು ತಿಳ್ಕೊಂಡ್ರೆ ಅರ್ಜುನನನ್ನು ನೀವು ಮಾತಾಡುವಾಗ, ಸ್ವಯಂ ಕೃಷ್ಣವೇ ನಾರಾಯಣನ ಪೂರ್ತಿ ಸನ್ನಿಧಾನಕ್ಕೆ ಪಾತ್ರವಾದ ವ್ಯಕ್ತಿಯಾದ, ಪ್ರಾಣತತ್ವದ ಪ್ರಖರವಾದ ತೇಜಸ್ಸವನಲ್ಲಿ ಮಡುಗಟ್ಟಿದೆ. ಶೇಷ ಈ ನೆಲವನ್ನು ಹೊತ್ತವ, ನಿಮ್ಮೇಲೆ ಬಿದ್ದರೆ ಏನಾಗಬೇಕು ಯೋಚನೆ ಮಾಡಿಕೊಳ್ಳಿ. ಕೇಳಬೇಕೇನು? ಧನುರ್ವೇದದ ಸಕಾರ ಮೂರ್ತಿ ದ್ರೋಣನ ಪಟ್ಟ ಶಿಷ್ಯ, ನನ್ನ ಬಹಳ ಅಚ್ಚುಮೆಚ್ಚಿನ ಪ್ರಿಯ ವ್ಯಕ್ತಿ, ಮತ್ತೊಂದೇ ಅದು ಬಾಣ ಹೇಳಬಹುದು, ಮತ್ತೊಂದೇ ಅದು ಬಿಲ್ಲು ಹೇಳಬಹುದು, ಅದು ಮತ್ತೊಂದು ಧನುರ್ವೇದ ಅಂತ ಹೇಳಬಹುದು, ಅದು ಧನುರ್ವಿದ್ಯೆ. ಆದ್ರೆ ನಾನು ಹೋರಾಡುವುದಿಲ್ಲ ಅಂದ ಅರ್ಜುನ. ಅಶ್ವತ್ಥಾಮ ಹೇಳಿದ, ಅರ್ಜುನನ ಹತ್ರ ನಾನು ಹೋರುವುದಿಲ್ಲ, ನಾನು ವಿರಾಟನ ಹತ್ರ ಹೋರಾಡ್ತೇನೆ. ನಾವು ಬಂದದ್ದು ವಿರಾಟನಿಗೆ ಮುತ್ತಿಗೆ ಹಾಕಲಿಕ್ಕೆ, ಅದು ನಾನು ಆಡ್ತೇನೆ. ಅರ್ಜುನನಲ್ಲಿ ನಾನು ಹೋರಾಡುವುದಿಲ್ಲ ಅಂತ ಹೇಳಿಕೊಂಡು ಇವರು ತಮಾಷೆ ಮಾಡಿದ್ದಕ್ಕೆ ಅವರ ತತ್ವಗಳ ಬಗ್ಗೆ ಬಹಳ ಸುಂದರವಾದ ಎಚ್ಚರಿಕೆಯನ್ನು ಕೊಟ್ಟು, ಮೂರು ಜನರು ತಾವು ಎಷ್ಟು ಬ್ರಾಹ್ಮಣವಂತಿಕೆಯಲ್ಲಿ ಶಾಸ್ತ್ರೀಯವಾಗಿ ದುಡಿತಿದ್ದಾರೆ, ಶಾಸ್ತ್ರವನ್ನು ಅರಗಿಸಿಕೊಂಡಿದ್ದಾರೆ ಎನ್ನುವುದನ್ನು ತನ್ನ ಮಾತುಗಳಲ್ಲಿ ತೋರಿಸಿಕೊಟ್ಟಾಗ ಭೀಷ್ಮ ತಪ್ಪಾಯಿತು ಅಂದ. ಅವ ಕ್ಷತ್ರಿಯ, ಆಚಾರ್ಯರ ಹತ್ತಿರದಲ್ಲೇ ಇದ್ದಾನೆ, ಆಚಾರ್ಯರ ಹಾಗೆ ಇದ್ದಾನೆ, ಆದರೂ ಅವನು ಕ್ಷತ್ರಿಯ ಇದ್ದಾನೆ, ಸಂತನಿನ ಮಗ ಇದ್ದಾನೆ, ತಪ್ಪಾಯಿತು ಆಚಾರ್ಯರೇ ಅಂದ ಎಲ್ಲರಿಗೂ. ಎಲ್ಲರೂ ಕ್ಷಮಿಸಬೇಕು ಹೇಳ್ತಾನೆ, ಕೃಪಾಚಾರ್ಯರು ಮಾತಾಡಿದ್ದೀರಿ, ವಿರೋಧವಾಗಿ ಕರ್ಣ ಬೈದಿದ್ದಾನೆ, ದ್ರೋಣಾಚಾರ್ಯರು ವಾರ್ನಿಂಗ್ ಕೊಟ್ಟಿದ್ದೀರಿ ಶಕುನಶಾಸ್ತ್ರದ ಹಿನ್ನೆಲೆಯಲ್ಲಿ, ಅದಕ್ಕೂ ಗೌರವ ಮೂದಲಿಸಿದ್ದಾನೆ. ಅಶ್ವತ್ಥಾಮನು ಹೇಳುತ್ತಾ ಇದ್ದಾನೆ ಎತ್ತರದ ಕತೆ ಹೇಗೆ ಅಂತ, ನೀವು ನಮ್ಮನ್ನು ಮನ್ನಿಸಬೇಕು, ಕ್ಷಮಿಸಬೇಕು, ಸತ್ಯ ಹೌದು, ಮೂವರು ಹೇಳಿದ್ದು ಯಥಾರ್ಥವೇ, ಆದರೆ 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 ಕೇಳುಗರಿಗೆ ಕಿವಿ ಸರಿ ಇರಬೇಕಲ್ಲ ಅಂತ. ಹಾಗೆ ಹೇಳುವುದಿಲ್ಲ, ಹಾಗೆ ಹೇಳಿದ್ರೆ ಕೌರವನಿಗೆ ನೋವಾಗುವುದಿಲ್ವೋ ನೋಡಿ. ಭೀಷ್ಮನ ಕ್ಯಾರೆಕ್ಟರ್ ಹೇಗಿದೆ ಅಂತ, ಭೀಷ್ಮನ ಹೇಳುತ್ತಾನೆ ನಾನು ಹೇಗಿದ್ದೇನೆ ಅಂತ. ನಾನು ನೀವು ಸರಿ ಹೇಳಿದ್ದು ಹೇಳುತ್ತೇನೆ, ಮತ್ತೆ ಅವರು ತಪ್ಪು ಹೇಳಿದ್ದು ಹೇಳುತ್ತಾನೆ, ಅದು ಹೇಳುದಿಲ್ಲ. ಇವ ನಾವು ಊಹೆ ಮಾಡುವುದು, ನೀವು ಸರಿ ಆದ್ರೆ ಅವರು ತಪ್ಪು ಅಂತ. ನೀವು ಹೇಳುತ್ತಾನೆ ಹಾಗಲ್ಲಪ್ಪ, ಅವರು ತಪ್ಪು ಅಂತ ಎಲ್ಲಿ ಹೇಳುತ್ತೇನೆ, ಪ್ರತಿಯೊಬ್ಬರೂ ಅವರ ವಿಷಯದಲ್ಲಿ ಆಗುವಾಗ ತಪ್ತಾರೆ ನೋಡಿ ಇವನು ವಾಕ್ಯ. ಇದು ಭೀಷ್ಮನ ವ್ಯಕ್ತಿತ್ವದ ವ್ಯವಸ್ಥೆ, ಮಧ್ಯಸ್ಥ ಸತತಂ ಭೀಷ್ಮ ಅಂತ. ಭೀಷ್ಮ ಯಾವತ್ತು ಆಚೆಗೂ ಅಲ್ಲ ಈಚೆಗೂ ಇಲ್ಲ, ಅವ ಹಿರಿಯಾಗಿ ಹಿರಿತತ್ವದೆಡೆಗೆ ವಾಲಬೇಕು, ಸತ್ಯಕ್ಕೆ ಅವನು ಬದ್ಧನಾಗಬೇಕು. ಇಲ್ಲ, ಅವನು ತನ್ನ ಹಿರಿತನವನ್ನು ಮಾರಿಕೊಂಡ, ಮಧ್ಯಸ್ಥನಾಗಿ ನಿಂತ. ಅವನು ಮಧ್ಯಸ್ಥನಾಗಿ ನಿಂತಾಗ ಉಳಿದವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕೆಂದ್ರೆ ದೊಡ್ಡವರೇ ಈಚೆ ಬರಲಿಲ್ಲ, ಮತ್ತೆ ಅದು ಸರಿ ಅಂತ ಹೇಳುವುದು ಹೇಗೆ ಅಂತ ಎನ್ನುವ ಅಷ್ಟು ಗುಂಪು ಆಚೆ ಹರ್ತದೆ. ಒಂದು ಭೀಷ್ಮ ದ್ಯೂತ ವಿರೋಧಿಸಿದ್ರೆ ಎಲ್ಲರೂ ವಿರೋಧಿಸ್ತಿದ್ರು, ಯಾಕೆ ಭೀಷ್ಮನಿಗೆ ವಿರೋಧ ಆಗಬಾರದು ಅಂತ. ಇವರೇನು ಮಾಡೋದು ಅಲ್ಲ, ಸಭೆ ಎದುರು ತ್ಯಾಗ ಮಾಡಬಹುದಿತ್ತಲ್ಲ, ಅವರು ತ್ಯಾಗ ಮಾಡ್ತಿದ್ರು, ಮಾಡಲೇ ಇಲ್ಲ. ಆದ್ರಿಂದ ಭೀಷ್ಮನೇ ಇಲ್ಲಿ ಮಾತಾಡಲಿಲ್ಲ, ಆದ್ರಿಂದ ತಪ್ಪಿರ್ಲ, ಕಾಣ್ತದೆ ಕಾಣ್ತದೆ ಅಂತ ಇವರು ಕೂತೆ ಬಿಟ್ರು. ಇಲ್ಲಿ ಭೀಷ್ಮ ಹೇಳ್ತಾನೆ, ಸ್ವಾರ್ಥೇ ಸರ್ವೇ ವಿಮುಖ್ಯಂತಿ ಏಪಿ ಧರ್ಮ ವಿದೋಚನಾ. ತಿಳಿದವರೇ ಎಷ್ಟು ದೊಡ್ಡವರೇ ಇರಲಿ ಅಪ್ಪ, ಬೇಕಾದ್ರೆ ದೇವತೆಗಳ ಬಗ್ಗೆ ಮಾತಾಡೋದು ನಮಗೇನಂತೆ,
ಅಂಥವರು ಸಹ ಧರ್ಮಜ್ಞರು ಸಹ ತಮ್ಮ ವಿಷಯದಲ್ಲಿ ಆಗುವಾಗ ಅವರಿಗೆ ಸಿದ್ಧಾಂತಗಳು ತಲೆ ಕೆಳಗಾಗ್ತವೆ, ಮೋಹ ಅಡರಿ ಬಿಡುತ್ತದೆ ಅಂತಾನೆ. ಸ್ವಾರ್ಥೇ ಸರ್ವೇ ವಿಮುಖ್ಯಂತಿ, ಯಾರಿಗೆ ಹೇಳಿದ್ದೀವ, ಯಾರಿಗೆ ಹೇಳಿದ್ದು ಹೇಳುವುದಿಲ್ಲ, ಸ್ಟೇಟ್ಮೆಂಟ್ ಬರೀ ಸ್ಟೇಟ್ಮೆಂಟ್. ಅದು ಎಲ್ಲರೂ ಒಪ್ತಾರೆ ಹೌದು ಅಂತ. ಸ್ವಾರ್ಥಕ್ಕಾಗುವಾಗ ಪ್ರತಿಯೊಬ್ಬನೂ ಸೋಲ್ತಾನೆ, ಏನಾಯ್ತೀಗ ಇಲ್ಲಿ ಏನು ಹೇಳು, ಇಲ್ಲಿ ಯಾರ ಸ್ವಾರ್ಥ ಯಾರು ಸೋತದ್ದು ಅದು ಹೇಳುವುದಿಲ್ಲ, ಕನ್ಕ್ಲೂಷನ್ ಇಲ್ಲ, ನಿರ್ಣಯ ಇಲ್ಲ. ಇದು ಭೀಷ್ಮನ ವಾದದ ಕ್ರಮಗಳು. ಹೇಳುವಾಗ ಹೇಳಿದ ಅಂತ ಕಾಣುತ್ತದೆ, ಇಬ್ರು ಬಾಯಿ ಮುಚ್ಚುತ್ತಾರೆ, ನನಗೆ ಹೇಳಿದ್ದು ಕಾಣುತ್ತದೆ, ಅವನಿಗೆ ಹೇಳಿದ್ದು ಕಾಣುತ್ತದೆ ಅಂತ. ಇವತ್ತು ತಿಳ್ಕೊಳ್ಳೋದು ಅವನಿಗೆ ಹೇಳಿದ್ದು ಅಂತ, ಅವ ತಿಳ್ಕೊಳ್ತೀವಿ ಏನು ಹೇಳಿದ್ದು ಅಂತ. ಕೌರವ ತಿಳ್ಕೊಂಡ ಸ್ವಾರ್ಥೇ ಸರ್ವೇ ವಿಮುಖ್ಯಂತಿ ಅಂದಾಗ ಅದು ದ್ರೋಣರಿಗೆ ಪರ್ಯಾಯವಾಗಿ ಇವರು ಹೇಳಿದ್ದು. ಸ್ವಾರ್ಥಕ್ಕೆ ಪ್ರತಿಯೊಬ್ಬರು ಹಾಗೆ ತನ್ನ ಸ್ವಾರ್ಥ, ತನ್ನ ಶಿಷ್ಯ ಹೋರಾಡ್ಲಿಕ್ಕೆ ಬಂದಿದ್ದಾನೆ, ಪಾಪ ಪೆಟ್ಟು ತಿನ್ನಬಾರದು, ನಾವು 10 ಜನ ಇದ್ದೇವೆ, ಒಬ್ಬ ಬರುವುದು, ಅದು ಅಜ್ಞಾತ ವೇಷದಲ್ಲಿ ಇದ್ದಾಗ. ಎಷ್ಟು ಸಂಪತ್ತುಂಟು ಅವರಲ್ಲಿ ಗೊತ್ತಿಲ್ಲ, ಸಂಪತ್ತು ಅಂದ್ರೆ ಸೇನೆಯ ಸಂಪತ್ತು, ತಾಕತ್ತು. ಹಾಗಾಗಿ ಯಾಕೆ ಸುಮ್ಮನೆ ಅಂತ ಹೇಳಿಕೊಂಡು ಮೆಲ್ಲ ದ್ರೋಣ ಶಿಷ್ಯನ ಪರಾಕ್ರಮವನ್ನು ವರ್ಣಿಸಿ ಇವರನ್ನು ಸಾಗ ಹಾಕ್ತಾನೋ ಅಂತ ಅರ್ಥ ಆಗಬಹುದು ಅಂತ ಕೇಳುವ ಹಾಗೆ ಕೌರವನಿಗೆ ಅರ್ಥ ಅದು. ಸ್ವಾರ್ಥೇ ಸರ್ವೇ ವಿಮುಖ್ಯಂತಿಯಿಂದ ದ್ರೋಣರಿಗಾಗುವಾಗ ಇವನಿಗೀಗ ಅರ್ಧ ರಾಜ್ಯವನ್ನು ಕೊಳ್ಳೆ ಹೊಡೆಯುವ ಹುನ್ನಾರ, ಅದಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಹೇಳಿಕೊಂಡು ಕೌರವನನ್ನು ಬೈದಾಗೂ ಆಗ್ತದೆ ಅದು, ಯಾರಿಗೆ ಅಂತ ಇಲ್ಲ. ಸ್ವಾರ್ಥೇ ಸರ್ವೇ ವಿಮುಖ್ಯಂತಿ ಇದೊಂದು ರೀತಿಯ ಅಲಂಕಾರ ಅಂತಾರೆ. ಇದೆಲ್ಲ ವ್ಯಾಸರು ಬಳಸಿದ ಕ್ರಮ ಇದು, ಅರ್ಥಾಂತರನ್ಯಾಸ ಅಲಂಕಾರ ಅಂತಂತಾರೆ. ಹೌದು, ಏನಾಯ್ತೀಗ ಏನಾಯ್ತೀಗ ಇಲ್ಲ, ಎಲ್ಲರೂ ತಮ್ಮ ವಿಷಯಕ್ಕೆ ಬಂದಾಗ ಜಾರಿಕೊಳ್ಳುತ್ತಾರೆ, ಅದರಿಂದ ದ್ರೋಣನು ಜಾರಿದ ಒಂದು ಹೇಳಬೇಕು ಶಿಷ್ಯ ಮೋಹದಿಂದ, ಅಥವಾ ಅದರಿಂದ ಕೌರವನು ಬಲಿಬಿದ್ದ ರಾಜ್ಯ ಕಾಮನದಿಂದ ಅಂತ. ಇದು ಹೇಳಲಿಲ್ಲ, ವಿಪರ್ಯಯದಲ್ಲಿ ಪರ್ಯವಸಾನ ಮಾಡದೆ ಒಂದು ಸಮ್ಮುಗ್ಧವಾದ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಸಾಹಿತ್ಯದಲ್ಲಿ ಕರೀತಾರೆ. ಇದು ವ್ಯಾಸರು ಅದಕ್ಕೆ ಮೊದಲು ಮಾಡಿತ್ತು, ಹೇಗಿದೆ ನೋಡಿ ಅಂತ. ನೀವೇನು ಬೇಕಾದ್ರೆ ಮಾಡಿಕೊಳ್ಳಿ, ಇದು ಇನ್ನೂ ವಿಚಿತ್ರ ಅಲಂಕಾರ ಇದು, ಯಾಕೆಂದ್ರೆ ಯಾರಿಗೇನಂತಿಲ್ಲ ಕೊನೆಗೆ. ಇದು ಸಾಮಾನ್ಯದಿಂದ ವಿಶೇಷ ಸಮರ್ಥನೆಯೋ, ವಿಶೇಷದಿಂದ ಸಾಮಾನ್ಯಕ್ಕೆ ಹೋಗ್ತಾರೋ, ನಿಜವಾಗಿದ್ದು ಸಾಮಾನ್ಯ, ವಿಶೇಷ ಎಲ್ಲಿ ಹೋಯಿತು ಗೊತ್ತಿಲ್ಲ. ಹೀಗೆ ಇಬ್ಬರನ್ನು ಮುಟ್ಟುವ ಹಾಗೆ, ಇಬ್ಬರನ್ನು ಮುಟ್ಲಿಲ್ಲ ಆಗುವ ಹಾಗೆ, ಒಂದು ದಂಡೆಯಲ್ಲಿಟ್ಟ ದೀಪದಂತೆ ಎರಡು ಕಡೆಯೂ ನೋವಾಗದಂತೆ ಎರಡು ಕಡೆಯೂ ಮೆತ್ತಗಾಗುವಂತೆ ಭೀಷ್ಮವಾದ ಮುಂದಿಟ್ಟ. ಪ್ರತಿಯೊಬ್ಬರು ಹಾಗೆ ಅಲ್ವಾ, ಅವರವರ ಕೆಲಸಕ್ಕೆ ಅವರವರು ಕೈ ಹಾಕ್ತಾರೆ ಅಂತ. ಅದು ಅವನಿಗೆ ಹೇಳಿಕೊಂಡಾಗಿ ಮತ್ತೆ ನೋಡಿಕೊಂಡಾಗ ಅವರ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರು ಅವರಿಗೆ ಬೇಕಾದಾಗಿಯೇ ಧರ್ಮಶಾಸ್ತ್ರಗಳನ್ನು ಧರ್ಮ ಸೂತ್ರಗಳನ್ನು ಜೋಡಿಸ್ತಾರೆ, ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಆದ್ರಿಂದ ಮತ್ತೆ ಹೇಳಿದ, ದ್ರೋಣ ಕಮ್ಮಿ ಅಲ್ಲ. ದ್ರೋಣ ಆಚಾರ್ಯರು ಇವರೆಲ್ಲ ಬಹಳ ಎತ್ತರದವರೇ. ಕೌರವನ ಹತ್ರ ಹೇಳ್ತಾನೆ, ಜಾಮದಗ್ನಿ ಮೃತೇ ರಾಜನ್ ಕೋ ದ್ರೋಣಾದಧಿಕೋ ಭವೇತ್. ಪರಶುರಾಮನನ್ನು ಬಿಟ್ಟರೆ ದ್ರೋಣನಿಗಿಂತ ಮಿಗಿಲಾದ ಸಂಗತಿ ಯಾರು ಹೇಳಿ? ದ್ರೋಣ ಪರಶುರಾಮನಿಂದ ಕಲಿತು ಬಂದವ, ಸಹಜವಾಗಿಯೇ ಕಲಿತವ. ಆಸೆಯಿಂದ ಹೋಗಿದ್ದಾನೆ ದ್ರೋಣ ಪರಶುರಾಮನಲ್ಲಿಗೆ, ತನ್ನ ಮಗುವಿಗೊಂದು ಹಾಲು ಕೊಡಬೇಕು, ದನ ಕೇಳಿ ಬರ್ತೇನೆ ಅಂದ. ಆಗ ಪರಶುರಾಮನ್ ಹೇಳಿದ್ರು, ನಾನು ಗೆದ್ದದ್ದೌದು ಎಲ್ಲ ರಾಜರನ್ನು, ಆದ್ರೆ ಒಂದು ತುಂಡು ಇಟ್ಕೊಂಡಿಲ್ಲ, ಎಲ್ಲ ಕೊಟ್ಟು ಬಂದಿದ್ದೇನೆ, ನಾನೇ ಮಾಡಿದ್ದೇನೆ. ಈಗ ಕಾಶ್ಯವಾದಿಗಳಿಗೆಲ್ಲ ನಾನು ಹಂಚಿದ್ದರಿಂದ ನನ್ನ ಕೈಯಲ್ಲಿ ಇರುವುದೀಗ ಆಯುಧ ಕೊಡಲಿ. ಕೊಡಲಿಯಾ ಅಂದ. ಬೇಡ ಅಂದ ದ್ರೋಣ. ಕೊಡಲಿ ಕೊಡಲಿ, ಇಲ್ಲ ಆಗೋದಿಲ್ಲ ಅಂದ. ಅದು ಬೇಡ ಅಂದ. ಮತ್ತೆ ನಾನು ಬರಲಿಯಾ? ಸ್ವಾಮಿ ನೀನೇನು, ನಿನ್ನ ನೀನು ಕೊಡ್ಕೊಳ್ಳಿಕ್ಕೆ ಇಲ್ಲ, ನಿನ್ನ ಪಡ್ಕೊಳ್ಳಿಕ್ಕೂ ಇಲ್ಲ, ನಿನ್ನಮ್ಮ ಸ್ವಾಮಿ, ನಾವು ನಿಮ್ಮ ದಾಸ. ಮತ್ತೆ ನನ್ನ ಹತ್ರ ವಿದ್ಯೆ ಉಂಟು, ಹೇಳಿಕೊಡ್ಲಿಯಾ? ಅದಾಯ್ತು ಅಂದ. ಅದಕ್ಕೆ ಕೂತ್ಕೊಳ್ತೇನೆ. ಇದು ನಿಜವಾಗಿ ಬ್ರಾಹ್ಮಣ ಎಲ್ಲಿ ಇರುತ್ತಾನೆ ಕೇಳಿದ್ರೆ, ಎಲ್ಲಿ ಅಧ್ಯಯನ ಇದೆ ಅಲ್ಲಿ ಎಲ್ಲಿ ಓಡುತ್ತಾನೋ ಅವನು ನಿಜವಾಗಿ ಬ್ರಾಹ್ಮಣ. ಇಷ್ಟೇ, ಭಗವಂತನ ವಿಷಯದೆಡೆಗೆ ಸಾಗುವ ಪ್ರವೃತ್ತಿ ಉಳ್ಳವ, ಅವನ ಸಹಜವಾಗಿಯೇ ಉದಾತ್ತ ವ್ಯಕ್ತಿ, ಉತ್ತಮ ಯೋಗ್ಯತೆಯನ್ನು ಪಡೆದವ, ಅದನ್ನು ಕೇಳಿ ಕೂತ. ಆದ್ರಿಂದ ಪರಶುರಾಮ ಇಷ್ಟಪಟ್ಟು ಕೊಟ್ಟ ಸಂಗತಿ, ದ್ರೋಣ ಅದನ್ನು ಕಷ್ಟಪಟ್ಟು ಅರಗಿಸಿಕೊಂಡ ಒಂದು ವಿಚಿತ್ರವಾದಂತಹ ಸನ್ನಿವೇಶದ ವ್ಯವಸ್ಥೆ. ಹಾಗಾಗಿ ಪರಶುರಾಮನು ಕೊಟ್ಟಿರತಕ್ಕ ದಿವ್ಯಾಸ್ತ್ರಗಳ ವಿದ್ಯೆಗಳ ಒಂದು ಮೂರ್ತಿ ಇವತ್ತು ದ್ರೋಣ ಅಂದ್ರೆ. ಏನ್ ಹೇಳ್ತೀಯ? ಭೀಷ್ಮ ಕಥೆ ತೆರೆಯುವ ಕ್ರಮ ಕೌರವನದ್ದು ನಿನಗೆ ಗೊತ್ತು ತಾನೆ. 10-20 ಬಾರಿ ನೆಲವನ್ನು ಆಳುತ್ತಿದ್ದ ಕ್ಷತ್ರಿಯರ ರುಂಡಗಳನ್ನೆಲ್ಲ ಚೆಂಡಾಡಿದ, ನೆತ್ತರ ಓಕುಳಿ ಹರಿಸಿ 5 ನೆತ್ತರ ಮಡುಮಾಡಿ ಸಮಂತ ಪಂಚಕದಲ್ಲಿ ಪಿತೃದೇವತೆಗಳಿಗೆ ತರ್ಪಣ ಕೊಟ್ಟ ಪರಶುರಾಮ ಅರ್ಥ ಉಂಟ ನಿನಗೆ? ಪರಶುರಾಮನ ಪೂರ್ತಿ ಅಸ್ತ್ರಶಸ್ತ್ರಗಳ ರಾಶಿ ಈ ದ್ರೋಣ. ಎಲ್ಲಿದ್ದಾನೆ ಇನ್ನೇನ್ ಹೇಳುತ್ತೆ? ಅಂತಹ ದ್ರೋಣನೇ ಇವತ್ತು ಬರತಕ್ಕಂತಹ ಶಕುನ ನೋಡಿ ಇವತ್ತಿನ ಧನುಷ್ಮತ್ಯವನ್ನು, ಯುದ್ಧದ ಭೀಕರತೆಯನ್ನು ಬಣ್ಣಿಸಿರುವಾಗ ಮೂದಲಿಸ್ತಿಯಲ್ಲ
ಏನರ್ಥ ಇದೆ? ತಪ್ಪು ತಿಳ್ಕೊಂಡು ತಪ್ಪಾಯ್ತು ಹೇಳು ಅಂತ ಹೇಳಿ ಕೌರವ, ಕರ್ಣ, ಭೀಷ್ಮ ಮೂವರು ಈ ಮೂರು ಜನರ ಹತ್ರ ತಪ್ಪಾಯಿತು ಅಂತ ಕ್ಷಮಿಸಿರಿ ಅಂತ ಕೇಳಿಕೊಳ್ಳುತ್ತೆ. ನಾವು ಮಾತಾಡಿದ್ದು ನಮಗೆ ಪರಿಸ್ಥಿತಿ ಇವತ್ತು ಹದಮೀರಿದೆ, ತಾವೆಲ್ಲ ಒಮ್ಮನಸ್ಸು ಮಾಡಿಕೊಂಡು ಹೋರಾಡಲಿಕ್ಕೆ ಇಷ್ಟಪಡಬೇಕು ಅಂತ ಕೇಳಿಕೊಂಡು ಮತ್ತೆ ಅವರ ಹತ್ರ ಎಲ್ಲರೂ ತಪ್ಪಾಯಿತು ಕೇಳಿಕೊಳ್ಳುತ್ತಾರೆ. ಅಶ್ವತ್ಥಾಮ ಹೇಳುತ್ತಾನೆ, ನೋಡಿ ತಪ್ಪೇನಿದೆ, ನಮ್ಮ ವಿಷಯದಲ್ಲಿ ಎಷ್ಟು ಸಮರ್ಥನೆ ಇದೆ. ಅವ ಹೇಳುತ್ತಾನೆ, ಶತ್ರೋರಪಿ ಗುಣಗ್ರಾಹ್ಯಾಹ ಅಲ್ಲವೇನು, ಒಬ್ಬ ನಮಗೆ ಆಗದವ ಇದ್ರೆ ಅವನದ್ದು ಒಳ್ಳೆತನ ಇದ್ರೆ ಅದನ್ನು ಹೇಳಿಕೊಂಡು ಬರಬಾರ್ದ? ಗುಣ ಇದೆ ಎಲ್ಲಿದ್ರೂ ನಾವು ಗುಣಮತ್ಸರಿಗಳಾಗಬೇಕು. ಎಲ್ಲಿ ಗುಣ ಇದೆ ಅದನ್ನು ಒಪ್ಪಿಕೊಳ್ಳಿಕ್ಕೆ, ಅದನ್ನು ಅನುಸರಿಸಿಕೊಳ್ಳಿಕ್ಕೆ, ಅದನ್ನು ಆದರ್ಶ ಮಾಡಿಕೊಳ್ಳಿಕ್ಕೆ ಒಪ್ಪುವ ಹೃದಯವಂತಿಗೆ ಇದ್ದರೇನೆ ನಾವು ದೊಡ್ಡವರು ಅನಿಸಿಕೊಳ್ಳುವುದು. ಅನೋ ಭದ್ರಾಹ ಕರ್ತವೋ ಎಂತು ವಿಶ್ವತಃ, ಇದು ವೇದದ ಸ್ಲೋಗನ್. ಆ ನೋ ಭದ್ರಾಹ ಕೃತವಹ ಎಂತು ವಿಶ್ವತಃ, ಆಯಂತು ಅಂತ ವಿಶ್ವತಃ ಎಲ್ಲ ಕಡೆಯಿಂದಲೂ ಬರಲಿ, ಏನು ಬರಲಿ, ಭದ್ರಾಹ ಕೃತವಹ ಮಂಗಳಕರವಾದ ಮಾತುಗಳ ರಾಶಿಗಳು, ಒಳ್ಳೆಯ ಮಾತುಗಳಿದ್ದರೆ ಎಲ್ಲಿಂದಲೂ ಬರಲಿ, ಶತ್ರು ಸಂಹಾರ ಮಂತ್ರಗಳು ಮಾತ್ರ ಕೇಳದಿರಲಿ ಅಂದರೆ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಮಂಗಳ ಮಾಡಲಿ, ಊರು ಉದ್ಧಾರ ಆಗಲಿ ಅನ್ನತಕ್ಕ ಮಂತ್ರ ಹೇಳಿ, ಜಿಯೋ ಯೋನ ಪ್ರಚೋದಯಾತ ಹೇಳಿ, ನಮ್ಮ ತಲೆ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರದ್ದು. ಅದು ಬಿಟ್ಟು ಅವನ ತಲೆ ಹೋಗಲಿ, ಇವನ್ ತಲೆ ಹೋಗಲಿ, ಅವನ ಕಾಲ ಮುರಿಲಿ, ಇವನ್ ಕಾಲ ಮುರಿಲಿ, ಅಲ್ಲಿ ಬೆಂಕಿ ಹತ್ತಲಿ, ಇಲ್ಲಿ ಗಾಳಿ ಬೀಸಲಿ, ಅದೇನು ಮಂತ್ರ ಕೇಳುತ್ತೆ? ಈಗ ಹೇಳುದೆಷ್ಟು ಚಂದ ಇದೆ ನೋಡಿ. ಶತ್ರುರಪಿ ಗುಣಗ್ರಾಹ್ಯ, ಶತ್ರುಗಳಾದ್ರೆ ಏನು, ಒಳ್ಳೆಯವರಿದ್ರೆ ಅವರ ಗುಳ ಒಳ್ಳೆಯದಿದ್ರೆ ಅದನ್ನು ಹಾಡಿರಯ್ಯ. ದೋಷಾವಾಚ್ಯಾಹ ಗುರೋರಪಿ, ಶತ್ರುಗಳನ್ನು ಹೊಗಳಬೇಕು ಅಂತೇಳಿ ಅಷ್ಟೇ, ಇನ್ನೊಬ್ಬರನ್ನು ತೆಗಳಬೇಕು ಅಲ್ಲ. ಒಂದೊಮ್ಮೆ ತಪ್ಪಿದ್ರೆ ಯಾರದ್ದಾದ್ರೂ ತಪ್ಪು ಹೇಳಬೇಕು. ದೋಷಾವಾಚ್ಯಾಹ ಗುರೋರಪಿ, ಗುರುಗಳದ್ದಾದ್ರೂ ತಪ್ಪು ತಪ್ಪು ಹೇಳಿಯಯ್ಯ, ಎಲ್ಲಿ ಉಂಟು ನಮ್ಮ ತಪ್ಪು ಹೇಳ್ತಾನವ? ಹೇಳಿ, ಹೇಳಬೇಕು ಹೇಳಿ, ನಾವು ತಪ್ಪು ಮಾಡಿದೀವ ಅಂತಾನೆ. ನಮ್ದೇನು ತಪ್ಪಿದೆ? ಗುರುಗಳನ್ನು ನೀವು ಬೈಲಿಕ್ಕೆ ಹೊರಟ್ರೆ ಗುರುಗಳದ್ದು ತಪ್ಪು ಹೇಳಿ, ಅರ್ಥ ಆಗದಿದ್ದರೆ ಕೇಳಿಕೊಳ್ಳಿ, ಅರ್ಥ ಮಾಡಿಕೊಂಡು ಬೈಲಿಕ್ಕೆ ಹೋಗಿ ಅಂತಾನೆ. ಗುರುಗಳು ಎಷ್ಟು ಮುಚ್ಚಿಕೊಳ್ಳುತ್ತಾರೆ, ಎಷ್ಟು ಬಿಚ್ಚಿಕೊಳ್ಳುತ್ತಾರೆ ಅಂದ್ರೆ ಬಹಳ ಚೆನ್ನಾಗಿದೆ. ಗುರುಗಳು ಹೊರಟು ಹೋಗುವಾಗ ಶಿಷ್ಯನಿಗೆ ಹೇಳುತ್ತಾನೆ, ಶಿಷ್ಯ ನೀನು ಮನೆಯಲ್ಲಿದ್ದವ, ನನ್ನ ಕುಲದಲ್ಲಿ ಇದ್ದವ, ಗುರುಕುಲದಲ್ಲಿದ್ದವ, ಒಟ್ಟಿಗೆ ಗೊತ್ತವ, ಎಲ್ಲ ಗೊತ್ತಿದೆ ನಿನಗೆ. ನಾಳೆ ಹೋಗುವಾಗ ಜೋಕೆ ಗುರುಗಳು ಮಾಡ್ತಾ ಇದ್ರೆ ಮಾಡಬೇಡ ಅಂತಾರೆ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ, ನಾವು ಏನು ಒಳ್ಳೇದು ಮಾಡ್ತಿದ್ದೆವು ಅದನ್ನು ಮಾಡಯ್ಯ, ಕೆಟ್ಟದ್ದು ಮಾಡಬೇಡ. ನಾವು ಮಾಡಿದ್ದೇವೆ ಅಂತ ನೀವು ಮಾಡಬೇಡ, ಅದು ಚೆನ್ನಾಗಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ನನ್ನ ಆದರ್ಶ ಅಂತ ಯಾವ ಗುರು ಹೇಳುವುದಿಲ್ಲ. ಎಲ್ಲಿದ್ರೂ ನೀನು ಮಾಡುವಾಗ ಒಳ್ಳೆಯದು ಮಾತ್ರ ಮಾಡು, ಕೆಟ್ಟದ್ದನ್ನು ಮರೆತು ಬಿಡು, ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ಬರಬೇಡ. ಅದಕ್ಕೆ ಮುಂದುವರಿಸಿ ಮಾತಾಡ್ತಾನೆ ಅಶ್ವತ್ಥಾಮ ಇದಕ್ಕೆ ಪೂರಕವಾಗಿ, ಸರ್ವಥಾ ಸರ್ವಯತ್ನೇನ ಶಿಷ್ಯೇ ಪುತ್ರೇ ಹಿತಂ ವದೇತ್ ಅಂತ. ಯಾವತ್ತು ನೋಡಿದ್ರು ಗುರುಗಳ ಬಗ್ಗೆ ಏನು ಬೇಕಾದರೂ ಮಾತಾಡಿ, ಶತ್ರುಗಳ ಬಗ್ಗೆ ಎಷ್ಟು ಬೇಕಾದರೂ ಹೊಳ್ಳಿ, ಆದರೆ ಶಿಷ್ಯನ ಬಗ್ಗೆ ಮಗನ ಬಗ್ಗೆ ಯಾವತ್ತು ಒಳ್ಳೆ ಮಾತೇ ಇರಲಿ ಅಂತ. ಇದೆಲ್ಲ ಲೋಕನೀತಿಗಳ ಬಗ್ಗೆ, ಇದಿಲ್ಲಿ ಯುದ್ಧದ ಪ್ರಸಂಗದಲ್ಲಿ ಬರತಕ್ಕಂತಹ ಒಂದು ಅದ್ಭುತವಾದಂತಹ ಬದುಕಿನ ನೀತಿಗಳು. ಸರ್ವಥಾ ಸರ್ವಯತ್ನೇನ ಶಿಷ್ಯೇ ಪುತ್ರೇ ಹಿತಂ ವದೇ, ಯಾವತ್ತೂ ಶಿಷ್ಯನ ಬಗ್ಗೆ ಕಡು ಮಾತಾಡಬೇಡ, ಯಾವತ್ತೂ ಪುತ್ರನ ಬಗ್ಗೆ ವೀರುನಿಧಿ ಸಲ್ಲದು ಅಂತಾನೆ. ಯಾಕೆ, ನಾಳೆ ನಮ್ಮ ಉದ್ಧಾರ ಮಾಡಲಿಕ್ಕೆ ಅವನೇ ಇರೋದು. ಅದು ಮನೆಯ ತೂತಿ ಇದ್ದಾಗೆ ಹೊರಗೆ ಹೋಗಿ ಸುಳ್ಳು ಹೇಳಿದ್ರೆ ಜನ ಹೌದು ನಂಬ್ತಾರೆ. ಯಾಕೆ, ಮಗನೇ ಅಲ್ವಾ, ಮಗ ಆದ್ರೆ ಸುಳ್ಳು ಹೇಳಬಾರ್ದಂತೇನು, ಅವ್ರು ತಿಳ್ಕೊಂಡಿದ್ದಾರೆ ಮಗ ಅಂದ್ರೆ ಸತ್ಯ ಹೇಳುತ್ತಾನೆ ಅಂತ. ಅವ ಮನೆಯಿಂದ ಹೊರಗೆ ಬಂದವ, ಅಪ್ಪ ಆಗೋದಿಲ್ಲ ಅಂತ ಸುಳ್ಳು ಹೇಳಿದ ಜನ, ಹೇ ಮಗನೇ ಹೇಳ್ತಾನೆ ಸತ್ಯವೇ ಅಂತಾರೆ, ಏನ್ ಮಾಡುವ, ಶಿಷ್ಯನೇ ಹೇಳ್ತಾನೆ ಅದು ಸರಿಯೇ ಇರಬೇಕು, ಯಾಕೆ ಶಿಷ್ಯ ಅಲ್ವಾ. ಅದನ್ನ ಶಿಷ್ಯನಿಗೆ ಇನ್ನೊಂದು ಹೆಸರು ಛಾತ್ರ ಅಂತ. ಛಾತ್ರ ಅಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ, ಚಾದಯಂತೀತಿ ಛಾತ್ರಾಹ ಅಂತ, ಅವರು ಮುಚ್ಚಳಗಳು ಅಂತ. ಗುರುವಿನ ತಪ್ಪನ್ನು ಮುಚ್ಚಿಕೊಂಡಿರುವವರು ಅಂತ ಅರ್ಥ ಅವರಿಗೆ. ಅದನ್ನ ಶಿಷ್ಯರನ್ನು ಯಾವತ್ತು ಒಳ್ಳೆ ರೀತಿಯಿಂದ ನೋಡಿಕೊಳ್ಬೇಕು. ಯಾಕೆ ಹೇಳುದು ಅಂದ್ರೆ, ಶಿಷ್ಯರು ಎಲ್ಲಿಯಾದರೂ ಹೊರಟು ಹೋದ್ರೆ ಅವರು ವಿರೋಧವಾಗಿ ನಿಂತರೆ ಗುರುಗಳಲ್ಲಿ ಇಲ್ಲದ್ದೆಲ್ಲವನ್ನು ಹೊರಗಾಕ್ತಾರೆ, ಇದ್ದದ್ದು ಹೊರಗಾಕ್ತಾರೆ, ಸೇರಿಸಿ ಹೇಳ್ತಾರೆ, ಜನ ಸತ್ಯ ನಂತಾರೆ. ಯಾಕೆ 12 ವರ್ಷ ಇದ್ದ ಅಲ್ಲಿಯೇ, ಆದ್ರಿಂದ ಹಾಗೇ ಇರಬೇಕು ಅಂತ. ಗುರುಗಳು ಹೇಳಿದ್ರು ಒಪ್ಪುವುದಿಲ್ಲ ಕೊನೆಗೆ. ಯಾಕೆ, ಈಗ ಹೇಳಿದ್ರೆ ಅವ ಶಿಷ್ಯನನ್ನು ದೂರ ಮಾಡಿದ್ದಾರೆ, ಅದಕ್ಕೆ ಈಗ ಅವರು ಸುಳ್ಳು ಸುಳ್ಳು ಹೇಳಿಕೊಂಡು ಬರ್ತಾರೆ, ಆ ಅದೆಲ್ಲ ಸುಳ್ಳೆ, ನಿಜವಾಗಿ ಹೀಗೆ ಇರಬೇಕು ಅಂತ. ಆದ್ರಿಂದ ಮನೆಯ ವ್ಯಕ್ತಿ ಎಲ್ಲಿಯಾದರೂ ಹೊರಗೆ ಹಾರಿದರೆ ಅದು ಹೇಳಿದ್ದನ್ನು ಜನ ಮೊದಲು ನಂಬುವುದರಿಂದ ಮನೆಯಲ್ಲಿ ಕೂತವನಿಗೆ ಶ್ರಾದ್ದ ಆದಾಗೆ.
ಬೇರೇನು ಮಾಡಲಿಕ್ಕೆ ಇಲ್ಲ. ಅವನಿಗೆಲ್ಲ ಅಯ್ಯ ಸತ್ಯ ಹೀಗಿದೆ ಅಂತ ಅವನ ಭೈರಾಸ್ ಬಿಚ್ಚಿ ತೋರಿಸಿದ್ರು, ಇಲ್ಲ ಇಲ್ಲ ನೀವು ಬೇರೆ ಯಾರಿದ್ದ ಹೌದೇ ಹೇಳಿಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ ಜನ. ಅರ್ಥ ಆಗುವುದಿಲ್ಲ ಜನಕ್ಕೆ, ಇದು ಎಷ್ಟು ಚೆನ್ನಾಗಿ ಹೇಳುತ್ತಾನೆ ಇವಾಗ ಕೂತ್ಕೊಂಡು. ಅದನ್ನು ಈ ಛಾತ್ರ ಧರ್ಮ, ಶಿಷ್ಯ ವೃತ್ತಿ, ಈ ಪುತ್ರ ವ್ಯವಸ್ಥೆ, ಇದನ್ನು ಎಷ್ಟು ಬಹಳ ಸುಂದರವಾಗಿ ಇಡಬೇಕೆನ್ನುವ ಒಬ್ಬ ನೀತಿಯನ್ನು ಒಬ್ಬ ಪುತ್ರನಾಗಿ ಕೂತ ದ್ರೋಣನ ಮಗ ಅಶ್ವತ್ಥಾಮ ಹೇಳ್ತಾ ಇದ್ದಾನೆ ಕೂತ್ಕೊಂಡು. ಅದ್ಭುತ ರೋಚಕವಾದ ನೀತಿಗಳಿದ್ದು, ವ್ಯವಸ್ಥೆಗಳು, ಸಾಮಾಜಿಕವಾದ. ಅದಕ್ಕೆ ಮಹಾಭಾರತ ಎನ್ನುವುದು ಹತ್ತಾರು ಅರ್ಥದಲ್ಲಿ ತೆರೆಕೊಳ್ಳುತ್ತೆ. ಅದು ಎಲ್ಲರಿಗೂ ಇಷ್ಟವಾಗುವ ಸಂಗತಿಯಾಗಿದೆ. ನಮ್ಮ ಮನೆಯ ಬದುಕಿನ ಒಂದು ವಾತಾವರಣವನ್ನು ತಿಳಿಗೊಳಿಸುವಲ್ಲಿಯೂ ಅದರದೊಂದು ಪಾತ್ರ ಅದ್ಭುತವಾಗಿದೆ ಅಂತ ಹೇಳುವ ವ್ಯವಸ್ಥೆ ಗೊತ್ತಾಗುತ್ತೆ. ಆಗ ಭೀಷ್ಮ ಹೇಳುತ್ತಾನೆ, ಹೌದಯ್ಯ ಚೆನ್ನಾಗಿದೆ, ಸತ್ಯವೂ ಹೌದು ಅಂತ ಒಪ್ಪಿಕೊಳ್ಳುತ್ತಾನೆ. ದ್ರೋಣ ಆಗ ವಿಷಯಾಂತರಕ್ಕೆ ತಿಳಿಯಾದ ಸಂಭ್ರಮ ನೋಡಿ ಕೇಳುತ್ತಾನೆ, ನೋಡು ಅರ್ಜುನ ಕಾಣಿಸಿದ ಅಂತ ಹೇಳಿದೆ, ನಮಗೀಗ ಬರತಕ್ಕ ದುಗುಡಗಳನ್ನು ನಾನು ತಿಳಿಸಿದೆ. ಈಗ ಅರ್ಜುನ ಕಂಡದ್ದು ಸರಿ, ಕಾಲ ಮಿಂಚಿದೆ ತಾನೆ, ಮೀರಿದೆ ತಾನೆ, ಬೇಕುಂದ್ಲೆ ಕೌರವ ಇದ್ದಾನೆ ಇವನು ಹೇಳಿ ಆಗಿದೆ. ದ್ರೋಣ ಹಿಂದೆ ಮಿಸ್ಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ ಆಗಿದೆ, ನದೀಜ ಲಂಕೇಶವನ ಅರಿಕೇತು ನಗಾಕ್ವಯೋ ನಾಮ ನಗಾರಿಸೋನು ಅಂತ ಅರ್ಥ ಆಗದೆ ಇದ್ದ ಭಾಷೆಯಲ್ಲಿ ನಗರಿಯ ಮಗ, ನಗರಿಯ ಮಗ ಅಂದ್ರೆ ಸದ್ದು ಅರ್ಥ ಆಗುವುದಿಲ್ಲ, ನಗಾಕ್ವಯ ಅದು ಪರ್ವತ ಎಂದೆನ್ನುವುದು ಅರ್ಥ ಆಗ್ತದೆ. ಯಾರಿಗ ಅರ್ಥ ಆಗದ ಭಾಷೆಯಲ್ಲಿ ಹೇಳಿ ಆಗಿದೆ ಅವನು. ಈಗ ಎಲ್ಲರಿದ್ದಾಗೆ ಸಮಾವೇಶ ಜೋರಾಗಿದೆ, ಗಲಾಟೆ ಎದ್ದಿದೆ, ಹೋರಾಡುತ್ತೇನೆ ಎನ್ನತಕ್ಕ ಹುಮ್ಮಸ್ಸು ಕರ್ಣನಲ್ಲಿ ಬೀಡು ಬಿಟ್ಟಿದೆ ಅಂದಾಗ ಕೇಳುತ್ತಾನೆ, ಅರ್ಜುನ ಕಂಡದ್ದರಲ್ಲಿ ತಪ್ಪೇನಿದೆ ಅಂದ. ಈಗ ಲೆಕ್ಕ ಕೊಡುತ್ತೇನೆ ಅಂತ ಭೀಷ್ಮ ಪಬ್ಲಿಕ್ ಅಲ್ಲಿ ಲೆಕ್ಕ ಕೊಟ್ಟ. ಪಂಚಮೇ ಪಂಚಮೇ ವರ್ಷೇ ಧೂಮಾಸೌ ಅಧಿಮಾಸಕೌ. ಲೆಕ್ಕಾಚಾರ ಹೇಗಿದೆ ಕೇಳಿದರೆ ಲೆಕ್ಕ ಇಷ್ಟಿದೆ, ಅಧಿಕ ಮಾಸ ಅಂತ ಒಂದು ಬರ್ತದೆ ಅಂದ. ಯಾವಾಗ ಬರ್ತದೆ ಹೇಳ್ತಾನೆ, 5 ವರ್ಷಕ್ಕೆ ಒಮ್ಮೆ 2 ತಿಂಗಳು ಅಧಿಕ ಮಾಸ ಬರ್ತದೆ ಅಂದ. ಪಂಚಮೇ ಪಂಚಮೇ ವರ್ಷೇ ದೌ ಮಾಸೌ ಅಧಿಮಾಸಕೌ. ಇದು ಇತಿಹಾಸ ಕೊಡತಕ್ಕ ಲೆಕ್ಕ ನಮಗೆ, ಅಂದ್ರೆ ಮಹಾಭಾರತದ ಪ್ರಮಾಣ ಇದು. 5 ವರ್ಷಕ್ಕೆ 2 ತಿಂಗಳು ಹೆಚ್ಚಿಗೆ ಆಗ್ತದೆ. ಪ್ರತಿ 5-5 ವರ್ಷಕ್ಕೆ ಲೆಕ್ಕ, ಪಂಚಮೇ ಪಂಚಮೇ ವರ್ಷ ದೌ ಮಾಸೌ ಅಧಿಮಾಸಕೌ, 2-2 ತಿಂಗಳು ಹೆಚ್ಚು ಬಂದಾಗ 10 ವರ್ಷಕ್ಕೆ ಎಷ್ಟಾಯ್ತು ನೋಡಿ. ಇವತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಒಟ್ಟು 13 ವರ್ಷದ ಲೆಕ್ಕ ಹಾಕ್ಬೇಕು. 13 ವರ್ಷದಲ್ಲಿ ಪೀರಿಯಡ್ ಎಷ್ಟು ಓಡಿ ಹೋಗ್ತದೆ ಲೆಕ್ಕ ಮಾಡಿ ಎಷ್ಟಾಯ್ತು ಎಷ್ಟಾಯ್ತು ಲೆಕ್ಕ ಹೇಳ್ತಾರೆ ಭೀಷ್ಮರಿ. ಯಶಾಂ ಅಭ್ಯತಿಕಾಹ ಮಾಸಾಹ ಪಂಚಚ ದ್ವಾದಶ ಕ್ಷಪಾಹ. ಇವರಿಗೆ 13 ವರ್ಷದಲ್ಲಿ ಆಗುವಾಗ ಅಧಿಕ ಮಾಸ ಎಲ್ಲ ಸೇರಿಕೊಂಡ್ರೆ ಎಷ್ಟುಂಟು ಕೇಳಿದ್ರೆ 5 ತಿಂಗಳು ಮತ್ತೆ 12 ದಿನ. ಇದು ಯಾಕೆ ಹೀಗೆ ಅಂದ್ರೆ ಅದಕ್ಕೊಂದು ನಿರ್ಣಯದ ಗೆರೆ ಆಚಾರ ಹೇಳುತ್ತಾರೆ. ಪಕ್ಷಾಣಾಂ ಅಧಿಪ ಶಶಿ ದಿನಾನಾಂ ಅಧಿಪ ಸೂರ್ಯ ಅಂತ. ದಿನ ಲೆಕ್ಕ ಹಾಕುವಾಗ ಸೂರ್ಯನ ಲೆಕ್ಕ, ಮತ್ತೆ ವರ್ಷ ದಾಟಿದ ನಂತರ ಲೆಕ್ಕ ಹಾಕಲಿಕ್ಕೆ ಬಂದಾಗ ದೊಡ್ಡ ಲೆಕ್ಕಾಚಾರದಲ್ಲಿ ನಿಲ್ಲುವ ಚಂದ್ರನನ್ನು ಲೆಕ್ಕ ಮಾಡಲಿಕ್ಕೆ. ನಮಗೆ ಮೊದಲು ದೊಡ್ಡದು ಸಣ್ಣದ ಅರ್ಥ ಆಗಬೇಕು. ನಮ್ಮದು ಲೆಕ್ಕದಲ್ಲಿ ಕಾಲದ ಅವಯವಗಳನ್ನು ನಾವು 10 ನೋಡುತ್ತೇವೆ. ಮೊದಲಾಗಿ ನಾನು ಹೇಳುತ್ತಾ ಇದ್ದೇನೆ, ಇದನ್ನು ಪಂಚಾಂಗ ಅಲ್ಲ ಪಂಚ ಪಂಚಾಂಗ ನಾವು ನೋಡುವುದು. 5 ಕೂಡಿಸು 5 ಅಂಗ ಒಟ್ಟಿಗೆ ನಮಗೆ 10 ಅಂಗ ನೋಡುತ್ತೇವೆ ನಾವು. ಪಂಚಾಂಗ ಅಂದ್ರೆ ದಶಾಂಗ, ಅದರಲ್ಲಿ 2 ಪಂಚ ಉಂಟು, ಪಂಚ ಸ್ಕ್ವಾರ್ಡ್ ಅಂಗ, 2 ಪಂಚ ಆಗಿದೆ ಅದರಲ್ಲಿ. ಪಂಚ ಸ್ಕ್ವಾರ್ಡ್ ಅಲ್ಲ, 2 ಪಂಚ ಅಷ್ಟೇ. ಪಂಚ ಪಂಚ ಅಂಗಗಳು, ಅದು ಎಷ್ಟಾಯಿತು ಕೇಳಿದರೆ 5 ದೊಡ್ಡದು 5 ಸಣ್ಣದು. ವರ್ಷ ಅದು ದೊಡ್ಡದು, ಅದು ಸುಮಾರು ದಿನ ಇರ್ತದೆ. ಅಯನ ಅದು ದೊಡ್ಡದು, 6 ತಿಂಗಳದ್ದು ದಕ್ಷಿಣಾಯನ ಉತ್ತರ, ಅದು ದೊಡ್ಡದು ಸುಮಾರು ದೊಡ್ಡದು. ತಿಂಗಳು ಅದು ದೊಡ್ಡದೆ, ಋತು ಅದು ದೊಡ್ಡದೆ, 2 ಋತುಗೆ 1 ತಿಂಗಳಾಗು, 2 ತಿಂಗಳಿಗೆ 1 ಋತು ಆಗು, ಅದು ದೊಡ್ಡದೆ, ಅದು ಬದಲಿಸಲಿಕ್ಕಿಲ್ಲ, ಪಕ್ಕ ಬದಲಿಸಲಿಕ್ಕಿಲ್ಲ. ಪಕ್ಷ ಅದು ದೊಡ್ಡದೆ 15 ದಿನದವರೆಗೆ. ಇದು 5 ಒಂದೇ ದಿನದಲ್ಲಿ ಬದಲಾಗದ ದೊಡ್ಡ ವ್ಯವಸ್ಥೆಗಳು, ಮತ್ತೆ 5 ಪ್ರತಿನಿತ್ಯ ವ್ಯತ್ಯಾಸ ಆಗುದು. ತಿಥಿ ಆವತ್ತಿಗೆ ಮಾತ್ರ, ವಾರ ಆವತ್ತಿಗೆ ಮಾತ್ರ, ನಕ್ಷತ್ರ ಆವತ್ತಿಗೆ ಮಾತ್ರ, ಯೋಗ ಆವತ್ತಿಗೆ ಮಾತ್ರ, ಕರ್ಣ ಆವತ್ತಿಗೆ ಮಾತ್ರ. ಇದು 5 ಬದಲಾಗ್ತದೆ, ಅದು 5 ಬದಲಾಗುವುದಿಲ್ಲ. ಅದರಿಂದ ಬದಲಾಗುವ 5 ಬರೀತಾರೆ, ಬದಲಾಗದ 5 ಮೊದಲೇ ಬರೆದಿರುತ್ತಾರೆ. ಅದು ಓದ್ಲಿಕ್ಕೆ ಬೇಕು, ನಂದನ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರವದ ಮಾಸೆ, ಅದು ಓದ್ಲೇಬೇಕು. ಶುಕ್ಲಪಕ್ಷೆ ಇಷ್ಟು ಮಾಮೂಲಿ, ನಿನ್ನೆದ್ದೆ ಹೇಳಿದ್ದಾದ್ರೂ ಇದು ಓದುದು ಓದ್ಲೇಬೇಕು. ನಿನ್ನೆದ್ದಾದ್ರೂ ಏನು ಹೇಳಬೇಕು, ಬದಲಾದಾಗ ಬದಲಾಗಿಸ್ಲಿಕ್ಕೆ. ಇದು ಬದಲಾಗುವ ಬದಲಾಗದ ಸಂಗತಿ, ಇದು ನಿತ್ಯ ಬದಲಾಗುವ ಸಂಗತಿ. ಆದ್ರಿಂದ ನಿತ್ಯ ಬದಲಾಗುವುದಕ್ಕೆ ಸೂರ್ಯ, ಅಖಂಡ ಬದಲಾವಣೆಗೆ ಚಂದ್ರ, ಇಷ್ಟು ವ್ಯತ್ಯಾಸ. ಕಾಲದಲ್ಲಿ ಸೂರ್ಯನಿಗಿಂತ ಚಂದ್ರ ಸ್ವಲ್ಪ ಮೇಲೆ,
ನಮಗೆ ಹೊರಗೆ ನೋಡ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸೂರ್ಯ ಮಿಗಿಲು ಚಂದ್ರ ಕೆಳಗೆ ಅಂತ ಇವರು ಹೇಳ್ತಾರೆ, ಚಂದ್ರ ಮೇಲೆ ಸೂರ್ಯ ಕೆಳಗೆ ಅಂತ. ಯಾಕೆಂದ್ರೆ ಚಕ್ಷೋ ಸೂರ್ಯೋ ಅಜಾಯತ ಚಂದ್ರಮ ಮನಸೋ ಜಾತಃ ಅಂತ. ವಿರಾಟ್ ಪುರುಷನಲ್ಲಿ ಮನಸ್ಥಾನದಿಂದ ಚಂದ್ರ ಬಂದದ್ದು, ವಿರಾಟ್ ಪುರುಷನ ಕಣ್ಣು ಸ್ಥಾನದಿಂದ ಸೂರ್ಯ ಬಂದದ್ದು. ಇದು ಎರಡಕ್ಕೆ ವ್ಯತ್ಯಾಸ ಇದೆ. ಮನಸ್ಸು ಅಂತರಿಂದ್ರಿಯವಾಗಿ ದೊಡ್ಡ ಮಟ್ಟದ್ದು, ಚಂದ್ರನ ಗತಿಯಿಂದಾಗಿ ಸಮುದ್ರದಲ್ಲಿ ಏರುಪೇರಾಗುತ್ತೆ. ವರ್ದಿತೋರ್ಮಿ ಹೇಳಿಕೊಂಡು ಹೇಳಿದ್ದು ಮಹಾಭಾರತದ್ದೇ ವಾಕ್ಯ. ವಾಸ್ತವವಾಗಿ ಚಂದ್ರನ ಚಂದ್ರವೃದ್ಧಿ ಕ್ಷಯಾದೇವ ವರ್ದಿತೋರ್ಮಿ ಸಮಾಕುಲ ಹೇಳಿಕೊಂಡು, ಸಮುದ್ರ ಮೇಲೆ ಕೆಳಗಾಗುವುದು ಚಂದ್ರನ ಉದಯ ಮತ್ತು ಅಸ್ತದಿಂದ ಅಂತ. ಆ ಕಾಲದಲ್ಲಿ ಒಂದು ಭೌಗೋಳಿಕ ಪರಿಸ್ಥಿತಿಯನ್ನು ಬರೆದಾಕಿದ್ದಾರೆ. ತೀರಾ ಚಂದವಾದ ಒಂದು ವೈಜ್ಞಾನಿಕವಾದ ವಿವರಣೆ, ಚಂದ್ರಗತಿಯಲ್ಲಿ ಆಗುವ ಭೌಗೋಳಿಕ ಹೆಚ್ಚು ಕಡಿಮೆ. ಅದರಿಂದ ಮನುಷ್ಯನಲ್ಲಿ ಆಗತಕ್ಕಂತಹ ಹೆರಿಗೆಯಲ್ಲಿ ಆಗುವ ಮೇಲು ಕೆಳಗೆ, ಎಷ್ಟೊತ್ತಿಗೆ ಸಮುದ್ರದಲ್ಲಿ ಇಳಿತ ಭರತಗಳುಂಟು ನೋಡಿಕೊಂಡು, ಹೆಣ್ಣುಮಗಳು ಯಾವತ್ತು ಗರ್ಭಿಣಿಯಾದವಳು ಹೆಳ್ತಾಳೆ ಅನ್ನೋದು ಇವತ್ತು ಹಳ್ಳಿಯಲ್ಲಿ ಹೇಳುತ್ತಾರೆ, ಎಷ್ಟೊತ್ತಿಗೆ ಹಡಿತಾಳೆ ಅಂತ. ಅವರೇನು ಮುಟ್ಟಿ ನೋಡಿ ಲೆಕ್ಕ ಮಾಡಿ ಹೇಳುವುದಿಲ್ಲ, ಸೂರ್ಯಚಂದ್ರನ ಗತಿಯಲ್ಲಿ ಚಂದ್ರವೃದ್ಧಿಯಿಂದ ಸಮುದ್ರ ವೃದ್ಧಿಯಲ್ಲಿ ನೋಡಿಕೊಂಡು ಹೇಳುತ್ತಾರೆ. ಇದನ್ನು ವಾಸ್ತವ ಹೇಳಿದ್ರೆ, ಆದ್ರಿಂದ ಚಂದ್ರನ ಗತಿಯಿಂದಾಗಿ ಮಾನಸವಾದ ಏರುಪೇರುಗಳು, ಭೌಗೋಳಿಕವಾದ ಹೆಚ್ಚು ಕಡಿಮೆಗಳು, ಮನುಷ್ಯನ ಹುಚ್ಚು, ಇದನ್ನೆಲ್ಲ ಹೇಳುತ್ತಾರೆ. ಇದು ಮಾನಸ. ದಿನಕ್ಕೆ ಸೂರ್ಯ, ಹೀಗೆ ನಿತ್ಯದ ಲೆಕ್ಕಾಚಾರದಲ್ಲಿ ಸೂರ್ಯನನ್ನು ಲೆಕ್ಕ ಮಾಡಲಿಕ್ಕೆ, ನಿಮ್ದು ವರ್ಷ ಲೆಕ್ಕಾಚಾರಕ್ಕೆಲ್ಲ ಹೋದ್ರೆ ಚಂದ್ರನ ಲೆಕ್ಕಾಚಾರ, ಚಂದ್ರನ ಪ್ರಕಾರ ಲೆಕ್ಕ ಮಾಡಿದ್ರೆ 12 ತಿಂಗಳಾದಂತರ ಅಲ್ಲಿ ನಿಲ್ಲುವುದಿಲ್ಲ. 33 ತಿಂಗಳಿಗೊಮ್ಮೆ ಮತ್ತೆ ಅಧಿಕ ಮಾಸವನ್ನು ಬಂದು ಹೋಗ್ತದೆ. ಅದು ಲೆಕ್ಕ ಮಾಡಿದ್ರೆ ಇವರಿಗೆ ಎಷ್ಟು ಲಾಭ ಆಗಿದೆ ಕೇಳಿದ್ರೆ, 5 ತಿಂಗಳು ಮತ್ತೆ 12 ದಿವಸ ಲಾಭ ಆಗಿದೆ. ವಾರ್ಷಿಕೋತ್ಸವ 1 ಆಯ್ತು, 2 ಆಯ್ತು, 12 ಆಯ್ತು ಅಂತ ಲೆಕ್ಕ ಮಾಡ್ತಾ ಇದ್ದಾನೆ. ದಶಮಾಸ ಮಾನಸ ಮುಗ್ಜಿ 2 ವರ್ಷ ಆಯ್ತು ಅಂತೇಳಿ ಕೌರವ ಲೆಕ್ಕ ಮಾಡ್ತಾ ಇದ್ದಾನೆ. ಲೆಕ್ಕ ಮಾಡಿದ ನಂತರ ಈಗ ಅಜ್ಞಾತವಾಸ ಶುರುವಾಯಿತು ಅಂತ ಹೇಳಿ ಗೂಢಚಾರರನ್ನು ಬಿಟ್ಟಿದ್ದಾನೆ ಭೋಗಿಯಿಂದ. ಅವನು ಯಾವಾಗ ಗೂಢಚಾರರನ್ನು ಅಜ್ಞಾತವಾದ ಶುರುವಾಯಿತು ಅಂತ ಬಿಟ್ಟಿದ್ದಾನೋ ಆಗ ಇವರಿಗೆ 5 ತಿಂಗಳು ಕಳೆದಾಗಿದೆ. ಮತ್ತೆ ಉಳಿದದ್ದು ಕೇವಲ 7 ತಿಂಗಳು ಮಾತ್ರ. 5 ತಿಂಗಳು 12 ದಿವಸ ಆಗಿದೆ ಅವನ ಲೆಕ್ಕಾಚಾರ ಹೆಚ್ಚಿ, 5 ತಿಂಗಳು ಅಂತ ಹೆಚ್ಚಾಗಿದೆ. ಇವನು ಗೊತ್ತೇ ಇಲ್ಲ, ಅದು ಇವ ಚಾಂದ್ರಮಾನದ ಲೆಕ್ಕ ಇಟ್ಟುಕೊಳ್ಳದೆ ಸೌರಮಾನ ಅಂತ ಹೇಳಿಕೊಂಡು 365 ಕಾಲಕ್ಕೆ 1 ವರ್ಷ ಮಾಡಿಕೊಂಡು ಪಂಚಾಂಗ ಬದಲಾದಾಗಲೇ ಅವನು ಲೆಕ್ಕ ಮಾಡ್ತಾ ಕೂತಿದ್ದಾನೆ. ಇತ್ತ ತಿಂಗಳುಗಳು ಜಾರಿ ಹೋದ ಲೆಕ್ಕ ಸಿಗಲಿಲ್ಲ. ಇದನ್ನು ಬಹಳ ಕರಾರುವಾಕ್ಕಾಗಿ ಹೇಳಿದವರು ಭೀಷ್ಮ ವಾದ ಮಾಡಿ ಈ ಲೆಕ್ಕವನ್ನು ಕೊಟ್ಟು ನೋಡಿ. ಹಾಗಾದ್ರೆ ಚಾಂದ್ರಮಾನ ಗಣಿತ, ಸೌರಮಾನ ಗಣಿತ, ಅದರ ಲೆಕ್ಕಾಚಾರಗಳು, ಅಧಿಮಾಸದ ವ್ಯವಸ್ಥೆ, ಇವರದ್ದೆಷ್ಟು ಮುಗಿಯಿತು, ಯಾಕೆ ಮುಗಿಸಬೇಕು, ದೊಡ್ಡ ಲೆಕ್ಕದಲ್ಲಿ ಹಾಗೆ ಇಟ್ಕೊಳ್ಳಬೇಕು, ಇದನ್ನೆಲ್ಲ ಕರಾರುವಾಕ್ಕಾಗಿ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಚಾಂದ್ರಮಾನ ಮಾಡ್ತೇವೆ, ನಾವು ಸೌರಮಾನ ಮಾಡ್ತೇವೆ, ಅದು ಗಲಾಟೆ ಅಲ್ಲ ಹೇಳ್ತಾರೆ. ಇದು ವಿಷಯವೇ ಬೇರೆ ಅಂತ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲದ ವಿಷಯ ಎಲ್ಲಿ ಹೇಗೆ ಅನ್ನೋದು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಭೀಷ್ಮನ್ ಹೇಳ್ತಾರೆ, ಪೂರ್ವೇದ್ಯುರೇವ ನಿರ್ವೃತ್ತಃ ತಥೋ ಭೀಭತ್ಸುರಾಗತಃ. ನಿನ್ನೆಗೆ ಮುಗಿಯಿತು ಅವರ ಅಜ್ಞಾತವಾಸದ ದಿನ ಅಂತ ಆಯ್ತಾ ಘೋಷಣೆ ಮಾಡಿದರು. ನಿನ್ನೆಗೆ ಅವರದು ಕಂಪ್ಲೀಟ್ ಆಗಿ ಆಗಿದೆ, ಅದಕ್ಕೋಸ್ಕರ ಅರ್ಜುನ ಬಂದಿದ್ದಾನೆ ಎನ್ನುವುದನ್ನು ಅವರು ಘಂಟಾಘೋಷವಾಗಿ ಹೇಳಿಬಿಟ್ಟು, ಯಾವ ಹಂತದಲ್ಲಿಯೂ ಧರ್ಮರಾಜ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳ್ತಾರೆ ಇವರು. ಕಾಮಾತ್ ಕ್ರೋಧಾತ್ ತಥಾ ಲೋಭಾತ್ ಕಾಮ ಕ್ರೋಧ ಭಯಾದಪಿ ಸ್ನೇಹಾದ್ವಾ ಯದಿವಾ ಮೋಹಾತ್ ಧರ್ಮಂ ನಾತ್ಯಜಿ ಧರ್ಮಜಃ. ಯಾವ ಹಂತದಲ್ಲಿಯೂ ಧರ್ಮರಾಜನ ಧರ್ಮದ ಭೂಮಿಕೆಯಷ್ಟು ಗಟ್ಟಿ ಉಂಟು ಕೇಳಿದ್ರೆ ಒಂದು ಚೂರು ತಪ್ಪು ಮಾಡುವುದಿಲ್ಲವ. ಯಾಕೆ ಮಾಡಬೇಕು? ತಪ್ಪು ಮಾಡುವವರು ತಪ್ಪು ಎಷ್ಟರಲ್ಲಿ ಆಗುತ್ತೆ? 7 ಬಗೆಯಿಂದ ತಪ್ಪು ಮಾಡಲಿಕ್ಕೆ ಆಗ್ತದೆ ಅಂತ ಇವರು ಬಗೆ ಹೇಳಿಕೊಡ್ತಾರೆ ನಮಗೆ, ತಪ್ಪು ಯಾವಾಗ ಆಗತ್ತೆ ಅಂತ. ಧರ್ಮವನ್ನು ಮುರಿಯುವವರು ಧರ್ಮ ಮುರಿಲಿಕ್ಕೆ ಕಾರಣ ಏನು ಕೇಳಿದ್ರೆ 7, ಅದರ ಆಸೆಗಿಲ್ಲ. ಒಂದು ಕಾಮದಿಂದ, ಏನೋ ಬಯ್ಯಕ್ಕೆ ಬೇಕು, ಏನೋ ಉಂಟವರಿಗೆ, ಅದಕ್ಕೆ ಧರ್ಮವನ್ನು ಮುರಿದು ಹಾಕಿ ಬಿಡ್ತಾರೆ. ಎಂಥದ್ದು ಬೇಕು ಅವರಿಗೆ? ಇಲ್ಲ, ಕೆಲವರಿಗೆ ಬೇಕು ಬೇಕಿಲ್ಲ, ಮತ್ತೆ ಬೇಡ ಬೇಕು, ಇನ್ನೊಬ್ಬರದ್ದು ಸೊಂಟ ಮುರಿಬೇಕು ಅಂತ, ಅದು ಬೇಕು ಅವರಿಗೆ. ಅವನಿಗೆ ಸೊಂಟ ಬೇಡ ಅಂತ, ಕಾಲು ಮುರಿಬೇಕು ಅಂತ ಕ್ರೋಧಾತ್ ಕೋಪದಿಂದ. ಮತ್ತೊಬ್ಬರ ಮೇಲಿನ ಕೋಪದಿಂದ ಕೆಲವರು ಮಾಡುತ್ತಾರೆ, ಧರ್ಮವನ್ನು ಸಂಕಟದಲ್ಲಿ ಗುರಿ ಮಾಡುತ್ತಾರೆ. ಇನ್ನು ಕೆಲವರು ಲೋಭಾತ್, ಅವನದ್ದೆಂಥದೋ ಸೊತ್ತು ಇವರಿಗೆ ಬೇಕು, ಯಾರನ್ನೋ ಮೋಸಗೊಳಿಸಿ ಬುಗಿಲಿ ಹಾಕೊಳ್ಬೇಕು, ಎಂಥದೋ ಇವರ ಗಂಟು ಮುಟ್ಟಿಂಡ್ ಅದು ಯಾರು ಕಿತ್ಕೊಳ್ತಾ ತೆದ್ರಿಕೆ ಹಾಕ್ತಾನೆ, ಅದಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ಕೋಟೆ ಕಟ್ಟಲಿಕ್ಕೆ. ಆದ್ರಿಂದ ಧರ್ಮವನ್ನು ಮುರಿಲಿಕ್ಕೆ ಇನ್ನೊಂದು ಕಾರಣ ಲೋಭ, ಲಾಭದ ಒಂದು ತೀಟೆ, ಮತ್ತೆ ಕಾಮದ ಭಯ, ಹೆದರಿ. ಯಾವುದೋ ಒಂದು ಬೇಕುಗಳಿತ್ತು, ಬೈಕುಗಳಿತ್ತು, ಅದು ಆಗದೆ ಹೋದರೆ ಅದಕ್ಕೋಸ್ಕರ ಏನೋ ಒಂದು ಗಲಾಟೆ ಮಾಡಲಿಕ್ಕೋಸ್ಕರ ನಾವು ಧರ್ಮವನ್ನು ಮರಿತೇವೆ. ಇಲ್ಲ, ಸಿಟ್ಟಿನ ಭಯ, ಕಾಮ ಕ್ರೋಧ ಭಯ,
ಸಿಟ್ಟು ಬರ್ತದೆ, ಸಿಟ್ಟನ್ನು ತಳ್ಳೆಣಿಸಬೇಕು, ಇನ್ನೊಬ್ಬರಿಗೆ ಸಿಟ್ಟು ಬರದಂತೆ ವರ್ತಿಸಬೇಕು, ಅದಕ್ಕೆ ಏನಾದರೂ ಅನ್ಯಾಯ ಮಾಡಿ ಅದು ಸರಿ ಮಾಡಬೇಕು. ಇಲ್ಲ, ಮತ್ತೊಂದುಂಟು ಸ್ನೇಹ, ಅವ್ರು ಹೇಳಿದ್ದಾರೆ ಮಾಡು, ನಮಗೆ ಅವರ ಪ್ರೀತಿ ಮುಖ್ಯ, ತಪ್ಪಾದ್ರೇನು ಒಪ್ಪಾದ್ರೇನು ನಡೆಸಿಬಿಡು ಅಂತ ಹೇಳಿಕೊಂಡು ಇನ್ನೊಬ್ಬರ ದಾಕ್ಷಿಣ್ಯಕ್ಕೆ ಬಿದ್ದು ಮತ್ತೆ ಕೆಲವರು ತಪ್ಪು ಮಾಡುದುಂಟು, ಗೊತ್ತೇ ಇಲ್ಲ ಅವರಿಗೆ ಬಾಬು ಮೋಹ. ಹೆಚ್ಚಿನವರು ತಪ್ಪು ಮಾಡುವುದಿಲ್ಲಿ ಗೊತ್ತಿಲ್ಲದೆ, ಗೊತ್ತಿದ್ರು ಗೊತ್ತಿಲ್ಲ ಅಂತ ನಾಟಕ ಮಾಡಿ ಆದರೂ ಮಾಡ್ತಾರೆ. ಕೊನೆಗೆ ಹೀಗೆ ಏಳು ಬಗೆಯಿಂದ ನಾನು ಹೇಳಿದ್ದೇನೆ. ಇಡೀ ಶಾಸ್ತ್ರ ಸಾಹಿತ್ಯದಲ್ಲಿ ಒಂದು ಏಳಕ್ಕೆ ಮಹತ್ತರವಾದ ಸ್ಥಾನ ಕೊಟ್ಟಿದ್ದಾರೆ. ಹುಡುಕ್ತಾ ಹೋದ್ರೆ ಒಂದು 700 ಬಗೆ ಸಿಗ್ತದೆ ನಮಗೆ. ಇಂಥದೇ ತಾತ್ವಿಕವಾದ ಚಿಂತನೆಗಳು ಅದ್ಭುತವಾಗಿ, ಕಾಮಾತ್ ಕ್ರೋಧಾತ್ ತಥಾ ಲೋಭಾತ್ ಕಾಮ ಕ್ರೋಧಮಯಾದಪಿ ಸ್ನೇಹಾದ್ವಾ ಯದಿವಾ ಮೋಹಾತ್ ಧರ್ಮಂ ನಾತ್ಯೇತಿ ಧರ್ಮಜಃ. ಒಬ್ಬ ಧರ್ಮಾತ್ಮನಾದವ ಏಳು ಬಗೆಯಿಂದಲೂ ಧರ್ಮವನ್ನು ಮೀರಿ ಹೋಗುವುದಿಲ್ಲ ಎಂಥ ಪರಿಸ್ಥಿತಿಯಲ್ಲಿ. ಇವ ಧರ್ಮಜನೆ, ಧರ್ಮಕ್ಕೆ ಹುಟ್ಟಿದವ ಅಂದ್ರೆ ಧರ್ಮ ಮಾಡಲಿಕ್ಕೆ ಹುಟ್ಟಿದವ. ಯಾವತ್ತು ನೋಡಿದ್ರು ಧರ್ಮ ಅಧರ್ಮದ ಒಂದು ಚೂರು ವಾಸನೆ ಬಂದರೂ ಸಾಕು, ಅಲ್ಲಿ ಧರ್ಮರಾಜ ಇಲ್ಲ, ಪೆಟಿಗಟ್ಟೆ ಅದು ಹೋಗಿ ನಾನು ಬರೋದಿಲ್ಲ ಅಂತ. ಅಂತ ಅದ್ಭುತವಾದ ವ್ಯಕ್ತಿ ಇವ, ಧರ್ಮ ಸ್ವರೂಪನೇ ಇದ್ದಾನೆ, ಧರ್ಮ ದೇವತೆಯ ಮಗನೇ ಆಗಿ ಬಂದವ, ನಿಜವಾಗಿ ಯಮ ಧರ್ಮನೇ, ನಿಯಮಗಳ ಮೂರ್ತಿಯೇ. ಒಮ್ಮೆಯೂ ಒಂದು ನಿಯಮವೂ ತಪ್ಪುವವನಲ್ಲ ಇವ, ಅದನ್ನು ತಪ್ಪಲಿಲ್ಲ, ಇಲ್ಲಿ ಒಂದು ದಿನವೂ ಹೆಚ್ಚು ಕಡಿಮೆ ಆಗಲಿಲ್ಲ. ಕರಾರುವಾಕ್ಕಾದ ಲೆಕ್ಕ ಸ್ವಯಂ ಯಮನೇ ಕಾಲ, ಅವನಿಗೆ ಕಾಲದ ಲೆಕ್ಕ ಹೇಳಿಕೊಡಬೇಕಾ, ಎಷ್ಟು ದಿನ ಆಯಿತು ಏನಾಯಿತು ಅಂತ. ಅವನೇ ಕಳುಹಿಸಿಕೊಟ್ಟದ್ದು ಬೃಹನ್ನಳೆಯನ್ನು, ಹೋಗಯ್ಯ ಅವನಿಗೊಂದು ಸಹಾಯ ಮಾಡಲಿಕ್ಕೆ ತೆರಳಿಬಿಡು, ಅವನಿಗೊಂದು ಸಾರಥಿ ಇಲ್ಲಂತೆ ನೀನಾಗಲಿ ಅಂತ. ಗೊತ್ತವನಿಗೆ ಇವನು ಸಾರಥಿ ಆಚೀಚೆ ಮಾಡ್ತಾನೆ ಅಂತ, ಚೆನ್ನಾಗಿ ಗೊತ್ತು ಧರ್ಮರಾಜನಿಗೆ ಅದು ಎಲ್ಲಿ ಸಾರಥ್ಯ ಮಾಡುತ್ತೆ. ಅದು ಉತ್ತರ ನನ್ನೇ ಕುಳ್ಳಿರಿಸಿ ರಥಿಕನಾಗ್ತಾನೆ ಗೊತ್ತು, ಆದರೆ ಹೇಳುವಾಗ ಅಂತಃಪುರದಲ್ಲಿ ನಾಚಿಯಾಗುವುದು ಬೇಡ ಅವನಿಗೆ ಅಂತ ಹೋಗಯ್ಯ ಅಂತ ಕಳಿಸಿಕೊಟ್ಟಿದ್ದಾನೆ. ಆದ್ರಿಂದ ಧರ್ಮರಾಜನು ಬಂದಾಗಲೇ ಗೊತ್ತಾಗುತ್ತೆ ಮಾತುಗಳು ಧರ್ಮರಾಜನದ್ದು. ಇದು ಭೀಷ್ಮ ಹೇಳ್ತಾನೆ, ಇದು ಧರ್ಮರಾಜನ ವ್ಯಕ್ತಿತ್ವ. ಧರ್ಮರಾಜನ ಪಾತ್ರ ಒಂದು ಉದಾತ್ತವಾದ ಭೀಷ್ಮನ ಬಾಯಿಯಲ್ಲಿ ಬರತಕ್ಕ ಕ್ರಮ. ಅವ ಅಜ್ಜ ವಂಶದ ಹಿರಿಯ, ತನ್ನ ತೊಡೆಯಲ್ಲಿ ಆಡಿದ ಮಕ್ಕಳು ಎಂತಹ ಪುಣ್ಯಾತ್ಮರು, ಎಂತಹ ಧರ್ಮಾತ್ಮರು ಎನ್ನುವುದನ್ನು ಮುಕ್ತ ಮನಸ್ಸಿನಿಂದ ಎಲ್ಲರಿಗೂ ಬಣ್ಣಿಸ್ತಾ ಇದ್ದಾನೆ, ಗೌರವನ ಎದುರು ಹೇಳುತ್ತಾ ಇದ್ದಾನೆ. ನೋಡಯ್ಯ ತಪ್ಪಲಿಲ್ಲ. ತಸ್ಮಾತ್ ಸಂಧಿಂ ಕುರು ಶ್ರೇಷ್ಠ ಕುರುಶ್ವೇದಿ ಮನ್ಯಸ್ ಮಾಡಯ್ಯ ಸಂಧಿ ಮಾಡ. ದಿನ ಕಳೆದಿದೆ, ಮಾತು ಮುಗಿದಿದೆ, 12 ವನವಾಸ, 1 ಅಜ್ಞಾತವಾಸ ಮಾಡಿ ಬರಬೇಕು ಹೇಳಿದ್ದೀಯ, ಬಾಡಿ ಬಂದರು ಕೊಟ್ಟುಬಿಡು ರಾಜ್ಯ ಆಗಲಿ ಅಂದು. ಕೌರವನದ್ದು ಒಂದೇ ವಾಕ್ಯ ಆಗೋದಿಲ್ಲ ಅಂತ. ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವೇಭ್ಯ ಕದಾಚ, ಎಂದಿಗೂ ನಾನು ಅವರಿಗೆ ರಾಜ್ಯ ಕೊಡುವುದಿಲ್ಲ. ದಿಟ್ಟ ಉತ್ತರವನು, ಕೊಡುವುದಿಲ್ಲ ಕೊಡುವುದಿಲ್ಲ. ಯಾಕೆಂದ್ರೆ ಅವನು ಕಲಿಯೇ, ಸ್ವಯಂ ಕಲಹದ ಪ್ರತಿರೂಪ, ಅವನು ಯುದ್ಧಕ್ಕೇ ಕಾದುಕುಳಿತಿದ್ದಾನೆ. ನಾನು ಕೊಡುವುದಿಲ್ಲ, ಮೊದಲ ಬಾಯಿಯಿಂದಲೇ ದುರ್ಯೋಧನ ಹೇಳುತ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಭೀಷ್ಮನ ವಾಕ್ಯಕ್ಕೆ ಬಂದಾಗ. ಇನ್ ಎಷ್ಟುದ್ದದ ನೀವು ಸಂಧಿಯನ್ನು ನಡೆಸಿಕೊಡಿ, ಇವು ಮೊದಲೇ ಹೇಳುತ್ತಾನೆ ಆಗುವುದಿಲ್ಲ. ಸಂಧಿಯ ಪ್ರಸ್ತಾಪ ಭೀಷ್ಮರು ಮೊದಲೇ ಮಾಡಿದ್ದಾರೆ ಗೋಗ್ರಹಣದ ಹೊತ್ತಿನಲ್ಲಿ, ಗೋಗ್ರಹಣದ ಮುಂಚೆಯೇ ಪೆಟ್ಟು ತಿಂದು ಮಾಡಿದ್ದಲ್ಲ, ಶಕುನ ನೋಡಿಯೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕೌರವ ಕೊಟ್ಟ ಉತ್ತರ, ನಾನು ರಾಜ್ಯ ಕೊಡುವುದಿಲ್ಲ. ಮತ್ತೆ ರಾಜ್ಯ ಮಾತ್ರ ಅಲ್ಲ, ಗ್ರಾಮಂ ಸೇನಾಂ ತಥಾ ದಾಸಾನ್ ಸ್ವಲ್ಪ ದ್ರವ್ಯಂ ಸ್ವಲ್ಪಮಪಿ ಪ್ರಭೋ, ನಾನು ಅವರಿಗೆ ಊರು ಕೊಡುವುದಿಲ್ಲ. ಆಯ್ತಾ, ಇನ್ನು ಕೃಷ್ಣ ಕೇಳಲಿಕ್ಕೆ ಬರುವುದೆ ನೋಡಿ. ಕೇಳಲಿಕ್ಕೆ ಬರುವ ಮುಂಚೆ ಇವ ಗಟ್ಟಿ ಉತ್ತರ ಮಾಡಿಕೊಂಡಾಗಿದೆ, ಏನೆಲ್ಲ ಸಾಧ್ಯತೆಗಳಿರ್ತವೆ ಅದನ್ನೆಲ್ಲ ಮೊದಲೇ ಬ್ಲಾಕ್ ಮಾಡಿದ್ದಾನೆ. ನಾನು ಒಂದು ಊರು ಕೊಡುವುದಿಲ್ಲ ಅವರಿಗೆ, ರಾಜ್ಯ ಬಿಡು, ಒಂದು ಊರು ಕೊಡುವುದಿಲ್ಲ, ಅವ್ರಿಗೆ ಒಂದು ತುಕಡಿ ಸೈನ್ಯ ಕೊಡುವುದಿಲ್ಲ ಅಂದಾನೆ. ಸೇನಾಂಶ ಒಂದು ಸೇನೆಯನ್ನು ಸಹ, ಒಂದು 4 ಪಾದಾತಿಗಳಾಗಲಿ, ಒಂದು ರಥ ಕುದುರೆ ಇಲ್ಲ, ಕೊಡುವುದಿಲ್ಲ. ಏನು ಕೊಡುವುದಿಲ್ಲ ಅವರಿಗೆ, ಏನು ಕೊಡುವುದಿಲ್ಲ? ದಾಸರನ್ನಾದರೂ ಕೊಡ್ತೀಯಾ? ಇಲ್ಲ ಅಂದ. ಕೆಲಸದವರನ್ನು ಕೊಡುವುದಿಲ್ಲ, ನನ್ನ ರಾಜ್ಯದಿಂದ ಅವರಿಗೆ ಕೆಲಸದವರನ್ನು ನಾನು ಕೊಡ್ಲಿಕ್ಕೆ ತಯಾರಿಲ್ಲ. ಸ್ವಲ್ಪಂ ದ್ರವ್ಯಂ ಅಪಿ ಪ್ರಭೋ, ಬೊಕ್ಕಸದಿಂದ ಒಂದು ದುಡ್ಡಾದರೂ ಕೊಡ್ತೇ, ಇಲ್ಲ ಅಂತ ನೋಡಿ. ಮೊದಲೇ ತೀರ್ಮಾನ ಮಾಡಿಕೊಂಡು ಕೌರವ ಕೂತಿದ್ದ, ನಿನ್ನ ಸಂಧಿ ಕೇಳುದೆಂದು, ಎಂತ ಕೊಡ್ತಿ ಕೇಳುದೆಂದು, ಎಂತ ಇಲ್ಲ ಅಂದ. ಏನು ಕೊಡೋದಿಲ್ಲ, ರಾಜ್ಯ ಇಲ್ಲ, ಊರು ಇಲ್ಲ, ಸೈನ್ಯ ಇಲ್ಲ, ಅವರಿಗೆ ಸಂಪತ್ತು ಕೊಡುವುದಿಲ್ಲ, ಯಾವ ಜನಜಂಗುಳ ಜಾತ್ರೆಯನ್ನು ಅವರಿಗೆ ನಾನು ಮೀಸಲಿಡುವುದಿಲ್ಲ. ನಂದು ಕೇವಲ ಏನು ಕೇಳಿದ್ರೆ ಯುದ್ಧ. ಅವನು ಹೇಳುತ್ತಾನೆ, ಯುದ್ಧೋಪಚಾರಿಕೆಂ ಎತ್ತು ತತ್ ಸರ್ವಂ ಸಮಿಧೀಯತ. ಯುದ್ಧಕ್ಕೇನು ಬೇಕಾದರೂ ತಯಾರು ಮಾಡಿ, ಯುದ್ಧ ಆಗಲಿ, ಯುದ್ಧಕ್ಕೆ ಬೇಕಾದನ್ನು ಚೆನ್ನಾಗಿ ಮಾಡಲಿ ಅಂತ ಸಮಿಧೀಯತಾಮ್ ಅಂತ ಸಮಾವೇಶ ಚೆನ್ನಾಗಿಗೊಳಿಸಿ. ನಾವೀಗ ಬಂದದ್ದು ಯುದ್ಧಕ್ಕೆ, ನಾವು ಕೇಳಿದ್ದೆ ಅಲ್ವಾ, ನಾವು ಮೊದಲೇ ತೀರ್ಮಾನ ಮಾಡಿ ಬಂದಿದ್ದೇವಲ್ವಾ, ಸಿಕ್ಕಿದರೆ ಸಿಕ್ಕಿದ, ಇಲ್ಲ ಅಂದ್ರೆ ಇಲ್ಲ. ಇವರು ಕಾಲಹರಣ, ಕಾಲ ಆಯ್ತು ಹೇಳಿದ್ರು ಕೇಳಲಿಲ್ಲ ನೋಡಿ. ಅವ ಹೇಳಿದ್ದೇನು, ಸಿಕ್ಕಿದ್ರೆ ಅರ್ಜುನ ಅಜ್ಞಾತವಾಸ ಬ್ರೇಕ್ ಆಯಿತು ಮತ್ತೆ ಹೋಗ್ಲಿ ಅಂತ ಒಪ್ಲಿಲ್ಲ. ಈಗ
ಕ್ರಮ ಪ್ರಕಾರ ಆಯಿತು, ಕಾಲದ ಬಗ್ಗೆ ಮಾತಾಡಲಿಕ್ಕೆ ಬರುವುದಿಲ್ಲ, ಕೊಟ್ಟುಬಿಡಿ, ಕೊಡುವುದಿಲ್ಲ ಅಂದು ಯುದ್ಧಕ್ಕೆ ತಯಾರಾಗಿ ಅಂದಿದ್ದಾನೆ, ಯುದ್ಧ ಘೋಷಣೆ ಮಾಡಲಿಕ್ಕೆ ನಿಂತಿದ್ದಾನೆ. ಆಯಿತು ಕೂತರು, ಇವರು ಕೌರವನ ಆಧಿಪತ್ಯದಲ್ಲಿ ಇದೆ ತಮ್ಮ ಸೈನ್ಯ ನೋಡಿ, ಅನ್ನಕ್ಕೆ ಬಿದ್ದ ವ್ಯವಸ್ಥೆ, ತುತ್ತಿನ ದಾಸರು ಓಡಿ ಬಂದರು, ಹಾಗೆ ಮಾತಾಡಿದರು. ಏನು ಹೇಳಿದ್ರು ಅವರ ಬೆಲೆ ಇಲ್ಲ, ಹೇಳುವುದು ಹೇಳಿಕೊಂಡ್ರು, ಧರ್ಮವನ್ನು ಕಾಪಾಡಿದ್ರು. ಯಾಕೆಂದ್ರೆ ಮೂರ್ಖನಿಗೆ ಉಪದೇಶ ಮಾಡುವುದು ನಮ್ಮ ಧರ್ಮ ಮಾಡಿದ್ರು, ಅವನು ಕೇಳದಿರುವುದು ಅವನ ಧರ್ಮ, ಹಣೆ ಬರಹ ಕೂತರು. ಎಂತ ಗಲೀಜುತನ ನೋಡಿ, ಅವನನ್ನು ಉನ್ನತ ಸ್ಥಾನದಲ್ಲಿ ಕೊಳ್ಳಿರಿಸಿದ್ರು, ಅವನು ತಪ್ಪು ಮಾಡಿದಾಗ ಇದು ತಪ್ಪು ಹೇಳಿದ್ರು, ಮತ್ತೆ ನೀವು ಬನ್ನಿ ಆಯ್ತು ಅಂದು ಬಂದು ಅಷ್ಟೇ. ಬಹಳ ಚೆನ್ನಾಗಿ ಕರ್ಣನನ್ನು ಎದುರು ಬಿಟ್ರೆ ಯುದ್ಧಕ್ಕೆ, ಇವರೊಂದು ರೀತಿಯ ಪದ್ಮಚಂದ್ರಾರ್ಧ ಮಂಡಲ ವ್ಯೂಹ ಮಾಡಿದ್ದಾರೆ. ಎದುರಲ್ಲಿ ಕರ್ಣ, ಹಿಂಬದಿಯಲ್ಲಿ ಭೀಷ್ಮ, ನಡುವಿನಲ್ಲಿ ದ್ರೋಣ, ಅತ್ತ ಅಶ್ವತ್ಥಾಮ, ಇತ್ತ ಕೃಪಾಚಾರ್ಯ, ಹೀಗೆ ಒಂದು ಬಹಳ ಸುಂದರವಾದ ಒಂದು ಪದ್ಮವ್ಯೂಹದಂತೆ ಮಾಡಿದ್ದಾರೆ. ಇದರಲ್ಲಿ 1,000 ರಥಿಕರು ಕರ್ಣನ ಬೆಂಬಲದಲ್ಲಿ ಎದುರು ನಿಂತಿದ್ದಾರೆ, 1,000 ರಥಿಕರು ಭೀಷ್ಮನ ಹತ್ತಿರದಲ್ಲಿ ಹಿಂಬದಿಯಲ್ಲಿ ಕೂತಿದ್ದಾರೆ, ಮತ್ತೆ 3 ಸಹಾಯಕರು, ಅಶ್ವತ್ಥಾಮ ದ್ರೋಣನಿಗೆ ಮತ್ತೆ ಕೃಪಾಚಾರ್ಯರಿಗೆ ಮಧ್ಯದಲ್ಲಿ ಕೂತವರಿಗಿಲ್ಲ, ಮತ್ತೆ 1,000 ರಥ ಹೆಚ್ಚಿಗೆ ಬಂದಿದೆ, ಒಟ್ಟು 3,000 ರಥ ಬಂದಿದೆ ಯುದ್ಧಕ್ಕೆ. ಎಲ್ಲ ಲೆಕ್ಕಾಚಾರ ಕೊಡ್ತಾರೆ ಯುದ್ಧದಲ್ಲಿ. ಆ 1,000 ರಥದ ತುಣುಕನ್ನು ಹಿಡಿದುಕೊಂಡು ಕೌರವ ನಿಂತಿದ್ದಾನೆ. ಇತ್ತ ದನಗಳನ್ನು, 100,000 ಒಡೆದೋಡಿಸಿಕೊಳ್ಳಿಕ್ಕೆ ಹಸ್ತಿನಪುರಕ್ಕೆ ವಿರಾಟ ನಗರದಿಂದ. ಅಲ್ಲಿ ಗೊಲ್ಲರಿದ್ದಾರೆ, ಗೋವಳರಿದ್ದಾರೆ ನೋಡಿಕೊಳ್ಳುತ್ತಾ, ಅವರನ್ನು ಓಡಿಸಿ ದನಗಳನ್ನು ಮಾತ್ರ ಹಾರಿಸುವ ವ್ಯವಸ್ಥೆ, ಎಗರಿಸುವ ವ್ಯವಸ್ಥೆ. ಸೈನ್ಯ ಮುತ್ತಿಗೆ ಹಾಕಿ ಗೋವರನ್ನು ಓಡಿಸಿ ಅವರನ್ನು ಕೊಂದೋ ಬಡಿದೋ ಗೋವುಗಳನ್ನು ಅಪಹಾರ ಮಾಡುತ್ತಾರೆ. ಅದಕ್ಕೋಸ್ಕರ ಕೌರವ ತಯಾರಾಗ್ತಾ ಇದ್ದಾನೆ, ನಾನು ಅತ್ತ ಕಡೆಯಿಂದ ಗೋವುಗಳನ್ನು ಓಡಿಸ್ತೇನೆ, ನೀವು ಇತ್ತ ಕಡೆಯಿಂದ ಹೊರಡಲಿಕ್ಕೆ ಹೋಗಿ ಅಂತ ಉಪಾಯ ಮಾಡಿದ್ದಾನೆ. ಇವರು ವ್ಯೂಹ ಕಟ್ಟಿ ನಿಂತದ್ದು ಕಾಣುತ್ತದೆ ಅರ್ಜುನನಿಗೆ. ಉತ್ತರ ಸಾರಥ್ಯ ಮಾಡುತ್ತಾ ಇದ್ದಾನೆ, ಒಂದೇ ರಥ ಅವರು ಮಾತ್ರ, ಹೋಗ್ಲಿ ರಥ ಅಂದ. ಸಾರಥಿಯ ಕೈ ನಡಕ್ತಾ ಇದೆ, ಉದುರೆ ಓಡ್ತಾ ಇದೆ, ಇವನ ಕೈ ನಡಕ್ತಾ ಇದೆ, ಗಟ್ಟಿ ಹಿಡ್ಕೊಳ್ಳಯ್ಯ ಅಂತ ಹೇಳುತ್ತಾನೆ. ಹೋಗ್ಲಿ ರಥ ಹೋಗ್ಲಿ ಅಂತ. ಯಾರು ಯಾರು ಅವರು ಅಂತಾನೆ. ಯಾರಲ್ಲ ನೋಡು ಪರಿಚಯ ಹೇಳುತ್ತೇನೆ ಅಂದ. ನೋಡಲ್ಲಿ ಎದುರು ಕಾಣುತ್ತಾನಲ್ಲ, ಪರಿಚಯ ಹೇಗೆ ಹೇಳ್ತಾರೆ ಇವರು, ಹೇಗೆ ಗೊತ್ತಾಗುತ್ತೆ? ಕಾಣದಿರತಕ್ಕ ವ್ಯಕ್ತಿಗೆ ಕಂಡವನ ಬಗ್ಗೆ ಪರಿಚಯ ಮಾಡಿಸುವ ಕ್ರಮ ಹೇಗೆ ಯುದ್ಧದಲ್ಲಿ ಅಂದ್ರೆ, ಧ್ವಜದಿಂದ ಹೇಳು. ಇದು ಧ್ವಜದ ಕ್ರಮ. ನೋಡಲ್ಲಿ ನಾಗಧ್ವಜ ಉಂಟಲ್ಲ, ಹಾವಿನ ಚಿತ್ರ ಇರತಕ್ಕಂಥ ಕೇತು ಪತಾಕೆ, ಅದು ಕರ್ಣನದ್ದು. ಅವನ ಕರ್ಣ ನೋಡು ಬಹಳ ಜೋರಿದ್ದಾನೆ, ಅವನು ಹೋರಾಟ ಕೊಡ್ಲಿಕ್ಕೆ ಅಂತ ಬರುವವ. ಹರಿ ಒಳ್ಳೆಯ ಧನುಷ್ ಮತ್ತೆ ಅವನಲ್ಲಿದೆ, ಯಾಕೆಂದ್ರೆ ಪರಶುರಾಮನ ಶಿಷ್ಯ ತಾನೆ, ಅದರಿಂದ ಚೆನ್ನಾಗಿ ಹೊಗಳುತ್ತಾನೆ ಅರ್ಜುನ. ನೋಡು ಅವನು ಕರ್ಣ, ಅದರ ಬೆನ್ನೆಯಿಂದ ಗೂತವಿದ್ದಾನಲ್ಲ ಅವನು ಅಶ್ವತ್ಥ, ಅವನು ಗುರು ದ್ರೋಣಾಚಾರ್ಯ. ಅವರ ಧ್ವಜ ನೋಡು, ಸ್ವರ್ಣವೇದಿ, ಬಂಗಾರದ ಬಣ್ಣದ ಯಜ್ಞಕುಂಡ ಅದವನ ಧ್ವಜದಲ್ಲಿ ಕಾಣುತ್ತಾ ಇದೆ. ಇದು ನಮ್ಮ ಗುರುಗಳು. ಅವರ ಪಕ್ಕದಲ್ಲಿ ಕೂತಂತವನ ಮಗ, ಅವನ ಧ್ವಜದಲ್ಲಿ ಸಿಂಹದ ಬಾಲ ಇದೆ ನೋಡು, ಅದವನು. ಇತ್ತ ನೋಡು ಕೃಪಾಚಾರ್ಯರಿದ್ದಾರೆ, ಎತ್ತು ಅವರ ಧ್ವಜದಲ್ಲಿ ಕಾಣುತ್ತಾ ಇದೆ, ಅದು ಕೃಪಾಚಾರ್ಯರು ಅಂತ ಗ್ಯಾರಂಟಿ. ಅದರ ಇನ್ನು ಹಿಂದೆ ಭೀಷ್ಮಾಚಾರ್ಯರು ಕೂತಿದ್ದಾರೆ. ಬಹಳ ಎತ್ತರವಾದ ತಾಳ ವೃಕ್ಷ, ತಾಳಿಬೊಂಡ ಅಂತ ಹೇಳ್ತಾರಲ್ಲ, ಉತ್ತಾಲತ್ತಾಳ ಭೆತ್ತಾಚ ತಮಾಲ ಶ್ಯಾಮಲಾಕೃತಿಯಿಂದ ಕೃಷ್ಣನಲ್ಲಿ ಧೇನುಕಾಸರ ಸಂಹಾರದಲ್ಲಿ 3 ತಿನ್ನುವಂಥದ್ದು, ಮಕ್ಕಳು ತಿನ್ನುವ ವಸ್ತು ಅದು ತಾಳಿಬೊಂಡ ಅಂತ. ಆ ಮರದ ತೆಂಗಿನ ಮರದ ಹಾಗೆ ಎತ್ತರ ಇರ್ತದೆ, ತೆಂಗಿನ ಹಾಗೆ ಒಂದು ಹಣ್ಣಾಗುತ್ತೆ, ಪರ್ಪಲ್ ಕಲರ್ ಬಹಳ ಚೆನ್ನಾಗಿರ್ತದೆ. ಅದರದ್ದು ಎಲೆಯೇ ಪಾಮ್ ಲೀಫ್ ಅಂದ್ರೆ ಪಾಮ್ ಟ್ರೀ ಅದು. ಆ ಎಲೆಯಲ್ಲಿ ಗ್ರಂಥಗಳನ್ನು ಬರೆದಿಡುವ ಕ್ರಮ ಹಿಂದೆ 1,000 ಅದರ ಅಧ್ಯಯನದ ಕ್ರಮಗಳೆಲ್ಲ ಹಾಗೆ. ಆ ಮರ ಅಧ್ಯಯನದ ಒಂದು ಸಂಕೇತವಾಗಿಯೋ ಅನ್ನುವಂತೆ ಬಹಳ ಅದ್ಭುತವಾಗಿ ಆ ಮರದ ಚಿತ್ರದಲ್ಲಿ ತನ್ನ ಧ್ವಜವನ್ನು ಮಾಡಿಕೊಂಡವ ಬಹಳ ಉತ್ತಮವಾದ ಎತ್ತರವಾದ ವ್ಯಕ್ತಿತ್ವವುಳ್ಳವ ಭೀಷ್ಮ. ನಾನು ಧ್ವಜದಿಂದ ಗೊತ್ತಾಗುತ್ತೆ, ತಾಳ ಅಂದ್ರೆ ಎತ್ತರ ಅಂತರ್ಥ. ಕೆಲವೊಮ್ಮೆ ಹೇಳ್ತಾರೆ ಎಂತದ್ದು ಮಾರೆ ಉದ್ದ ತೆಂಗಿನ ಮರದ ಹಾಗೆ ಅಂತ, ಹಾಗೆ ಒಂದು ತಾಳೆ ಮರದಾಗಿ ಬಹಳ ಎತ್ತರ ಇದ್ದಾನೆ ತಾಳೆ ಮರ. ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ, ಅದರದ್ದು ಕಳ್ಳು ಮಾಡುತ್ತಾನೆ. ಆ ಕಳ್ಳಿಗೆ ಬುರುಡೆ ಅದರಲ್ಲಿ ಕಟ್ಟಿದ್ರು, ಅದರೊಳಗೆ ಕಾಳಬೇರು ಅಂತ ಒಂದು ರೀತಿಯ ಒಂದು ಜಾತಿಯ ಬೆಕ್ಕು, ಕಾಡಿನ ಬೆಕ್ಕಿನಾಗಿ ಇರುತ್ತೆ ಅದು. ಆ ಸೋರೆ ಒಳಗೆ ತನ್ನ ಬಾಲ ಹಾಕಿ ಬಾಯಲ್ಲಿ ನೆಕ್ಕಿ ಕುಡಿತದೆ ಅದು. ಅದು ನಮಗಿಂತ ಬುದ್ಧಿವಂತಿಕೆ, ಅದು ಮಂಡೆ ಹೋಗುದಿಲ್ಲ ಅದರದ್ದು, ಹೋದ್ರೆ ಕೆಳಗೆ ಬರಲಿಕ್ಕಿಲ್ಲ. ಅದಕ್ಕೆ ಬಾಲ ಕಳುಹಿಸಿ ತೆಗೆದು ಮುಳುಗಿಸಿ ಎಲ್ಲ ಸೂರೆ ಕುಡಿದು ಹೋಗುತ್ತೆ ಅದು. ಅದರ ಬಾಲ ಮುಳುಗಿಸಿದ ಸೂರೆಯನ್ನು ಇವರು ಕುಡಿಯುದು ಮನುಷ್ಯರು. ಹೀಗೆ ಅದ್ಭುತವಾದಂತ ವ್ಯಕ್ತಿತ್ವ ಅಂದ್ರೆ, ಅದು ಉಚ್ಚೋಯಿದು ಬಾಲದಲ್ಲೇ ಇರ್ತದಲ್ಲ, ಅದನ್ನೇ ಮುಳುಗಿಸಿ ಅವರು ಕುಡಿಯುದು ಮತ್ತೆ. ಅದಕ್ಕೆ ಹೇಳಿ ನಾನು ಮತ್ತೊಮ್ಮೆ, ಇದು ಸೂರೆಯ ಕ್ರಮ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ತಾಳ ವೃಕ್ಷ ಅಂದ್ರೆ ಬೈಯುವುದು ಕೆಲವೊಮ್ಮೆ, ಯಾವನೆಂದ ತಾಳಿಬಂಡದ ಮರದಾಗಿ ಏನು ಉಪಯೋಗ ಇಲ್ಲ ಅಂತ, ಸೂರೆಗೆ ಮಾತ್ರ ಆದ ಹೆಂಡಕ್ಕೆ ಆದ ಉಪಯೋಗ ಅಂತ. ತೆಂಗಿನ ಮರ ಅಂದ್ರೆ ಕಲ್ಪವೃಕ್ಷ ಎಲ್ಲ ಕೊಡುತ್ತೆ ಅಂತ.
ಹಾಗೆ ಭೀಷ್ಮನ ವ್ಯಕ್ತಿತ್ವವನ್ನು ಅದರ ಬದಲಾಗುವ ಹಾಗೆ ಒಂದು ತಾಳೆಯ ಕೇತುವಿನಿಂದ ಮತ್ತೆ ಹುಡುಕ್ತಾ ಇದ್ದಾನೆ ಎಲ್ಲಿದ್ದಾನೆ ಅಂತ. ಹಾವಿನ ಕೇತು ಕರ್ಣ, ಹಾವಿನ ಕೇತು ಅಲ್ಲ ವಾಸ್ತವವಾಗಿ ಅವನು, ಹಾವಿನ ಧ್ವಜದವ ಕೌರವ ಅವನನ್ನು ಹುಡುಕ್ತಾ ಇದ್ದಾನೆ. ಕರ್ಣನ ಧ್ವಜ ಅದು ವಿಚಿತ್ರ ಧ್ವಜ, ಕರ್ಣನ ಧ್ವಜ ಅದು ಆನೆಯ ಸೊಂಟಕ್ಕೆ ಹಾಕುವ ಪಟ್ಟಿ, ಒಂದು ಗೆಜ್ಜೆಯಾಗಿ ಉಡಿದಾರದ ಹಾಗೆ, ಅದನ್ನು ಕಕ್ಷ್ಯ ಅಂತ ಕರೀತಾರೆ. ಆನೆಯ ಮಧ್ಯಕ್ಕೆ ಕಟ್ಟಿಕೊಳ್ಳುವಂಥದ್ದು, ಮೇಲೆ ಮಂಟಪದಲ್ಲಿ ಸಿಕ್ಕಿಸುವಂಥದ್ದು, ಇಡುವಂಥದ್ದು, ಇವರ ಕಾಲೆಲ್ಲ ಹಾಕುವಂಥದ್ದು. ಅಂತಹ ಒಂದು ಪಟ್ಟಿಗೆ ಶಂಖವನ್ನು ತುಂಬಿಸಿರ್ತಾರೆ, ಬಂಗಾರದ ಶಂಖ ಕಾಂಚ್ ಅದನ್ನು ಸಿಕ್ಕಿಸಿರ್ತಾರೆ. ಅದನ್ನು ಸಿಕ್ಕಿಸಿರತಕ್ಕ ಹಸ್ತಿ ಕಕ್ಷೆಯ ಒಂದು ಕೇತುದು ಕರ್ಣ, ಅದು ಎದುರಿದ್ದಾನೆ. ಇವು ಹುಡುಕುವುದು ನಾಗಕೇತಿಯಲ್ಲಿದ್ದಾನೆ ಅಂತ. ಹಾವಿನ ಧ್ವಜ ಅದು ಕೌರವನದ್ದು, ಅವ ಇಲ್ಲ, ಕಾಣುತ್ತಾ ಇಲ್ಲ. ಇವ ಹೇಳುತ್ತಾನೆ, ಉತ್ತರನಿಗೆ ಪರಿಚಯಿಸ್ತಾನೆ, ನನ್ನ ರಥ ಎಲ್ಲಿ ಹೋಗಬೇಕು ಕೇಳಿದರೆ ಕೌರವನ ಹತ್ತಿರ ಹೋಗಬೇಕು, ನನಗೆ ಯುದ್ಧ ಇರುವವನಲ್ಲಿ. ಇವರೆಲ್ಲ ಪರಪೋಷಿಸುವನೇ ಕೂತಿದ್ದಾರೆ, ಇವರಲ್ಲಿ ಬೇಡ, ಅವನೆಲ್ಲಿದ್ದಾನೆ ಅಂತ ಹುಡುಕಿ ಸ್ವಲ್ಪ ದೂರ ಓಡಿದ, ಮತ್ತೆ ರಥ ತಿರುಗಿಸಿದ, ಅವ ಇಲ್ಲಿಂದ ಹುಡುಕ್ಲಿಕ್ಕೆ ಬಂದ, ಸಿಗ್ತಾ ಇಲ್ಲ. ಅವ ಹೊಡೆಯಿಸ್ಲಿಕ್ಕೆ ಹೋಗಿದ್ದಾನೆ ದನಗಳನ್ನು ಓಡಿಸ್ಲಿಕ್ಕೆ, ಇವನ ರಥ ತಿರುಗಿದ್ದು ನೋಡಿ ಉಳಿದವರಿಗೆ ಎಚ್ಚರ ಆಯಿತು. ಬರ್ತಾ ಇದ್ದಾನೆ ಅರ್ಜುನ ಅಂತ ತಿಳ್ಕೊಂಡೆವು, ಇದಾಚೆ ಆಯ್ತಲ್ಲ ರಥ, ಇವನಿಗೆ ಗೊತ್ತಾಯಿತು ಈಗ ಕೌರವನನ್ನು ಮುಗಿಸ್ತಾನೆ, ಒಬ್ಬ ಕೌರವ ಇರುವುದು ಅವನಿಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ, ಅರ್ಜುನ ಇವತ್ತು ಚಂಡಾಡಿ ಬಿಡ್ತಾನೆ ಹೇಳಿ ಉಳಿದವರು ಆಚೆ ಓಡಿದರು. ಇವ ಅವರು ಬರುವ ಮುಂಚೆಯೇ ಕೌರವರನ್ನು ಓಡಿಸಿಕೊಂಡು ಹೋದ ಬೆನ್ನಟ್ಟಿಕೊಂಡು. ಕೌರವ ಗೋಪಾಲರನ್ನು ದೂಡಿಕೊಂಡು ದನಗಳನ್ನು ಎಳ್ಕೊಳ್ಳಿಕ್ಕೆ ಹೋದ್ರೆ ಇವ ದನ ಮತ್ತು ಕೌರವರ ಸೈನ್ಯದ ಮಧ್ಯದಲ್ಲಿ ರಥ ಓಡಿಸಿದ. ಉತ್ತರನಿಗೆ ಕುಂಬಾರ್ತಾ ಉಂಟು, ದರ್ಶನ ಬರ್ತಾ ಉಂಟು ಅವನಿಗೆ, ಕೈಕಾಲೆಯಲ್ಲಿ ನಡಕ್ತದೆ ಅತ್ತ ದೊಡ್ಡ ಸೈನ್ಯ ಸಾಗರ, ಅದರ ನಡುವೆ ನನ್ನನ್ನು ಓಡಿಸ್ಲಿಕ್ಕೆ ಹೇಳುತ್ತಾನೆ, ನೀನು ಸುಮ್ಮನೆ ಓಡಿಸಯ್ಯ, ನನ್ನ ಬಾಣ ಬೀಳುವುದು ನೋಡು ಅಂದ. ಅದ್ಭುತವಾದ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ, ಒಂದು ಸೈನ್ಯ ಈಚೆ ಬರುವಾಗಿಲ್ಲ. ಗೋವಳರ ಹತ್ರ ಹೇಳಿಬಿಟ್ಟ ಅರ್ಜುನ, ನೀವು ದನದ ಕರ್ಕೊಂಡು ಹೋಗಿಬಿಡಿ ವಿರಾಟಕ್ಕೆ ಅಂತ. ಗೋವಳರು ದನವನ್ನು ಕರ್ಕೊಂಡು ಹೋಗಿಬಿಟ್ರು, ದನ ಮತ್ತು ಗೋವಳರನ್ನು ಒಟ್ಟು ಮಾಡಿದ, ಸೈನ್ಯ ಬೇರೆ ಮಾಡಿದ, ಮಧ್ಯದಲ್ಲಿ ಅರ್ಜುನನ ಗಾಡಿ ಓಡಿತು. ಗಾಡಿ ಓಡುವಾಗ ಏಕದಂ ಒಂದೇ ಬಾಣದ ಮಳೆ, ಎಷ್ಟು ಜೋರಿತ್ತು ಕೇಳಿದ್ರೆ, ನಚ ಬಾಣಾಂತರೆ ತಸ್ಯ ವಾಯುಶಕ್ನೋತಿ ಸರ್ಪಿತಂ ಅಂತಾರೆ. ಒಂದು ಬಾಣಕ್ಕೂ ಇನ್ನೊಂದು ಬಾಣಕ್ಕೂ ನಡುವೆ ಮಧ್ಯದಲ್ಲಿ ಒಂದು ಗಾಡಿ ಹೋಗ್ಲಿಕ್ಕಿಲ್ಲ ಅಂತ. ಇದು ವೈಜ್ಞಾನಿಕವಾದ ಒಂದು ತತ್ವ ಹೇಳುವ ಕ್ರಮ. ಅವರು ಗಾಳಿ ಸಂಚಾರ ಆಗಬೇಕಾದ್ರೆ ಜಾಗ ಬೇಕೇ ಬೇಕು, ಇದೆಲ್ಲರಿಗೂ ಗೊತ್ತು, ಅವಕಾಶ ಇಲ್ಲದೆ ಗಾಳಿ ಹೋಗುವುದಿಲ್ಲ. ಇಲ್ಲಿ ಜಾಗವೇ ಇಲ್ಲ ಅಂತ ಹೇಳಲಿಕ್ಕೆ ಅವರ ಕ್ರಮ ಏನು ಕೇಳಿದ್ರೆ ಗಾಳಿ ಹೋಗುವುದಿಲ್ಲ ಅಂತ ಹೇಳಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ವಿಜ್ಞಾನದವರಿಗೆ ಕಲೀಲಿಕ್ಕೆ ಎಷ್ಟು ವಾಕ್ಯಗಳು ಅಂತ. ನಚ ಬಾಣಾಂತರೇತಸ್ಯ ವಾಯು ಸರ್ಪತಿ ವಾಯು ಸರ್ಪ ಶಕ್ನೋತಿ ಸರ್ಪಿತು ಮುಂತ. ಗಾಳಿಯ ಸಂಚಾರಕ್ಕೂ ಜಾಗ ಇಲ್ಲದಾಗಿ ಒಂದರ ಬೆನ್ನ ಹಿಂದೆ ಬಾಣಗಳ ರಾಶಿ ಬಿದ್ದೀವಂತೆ, ಸಾಧ್ಯವೇ ಇಲ್ಲ. ಹೇಗಾಯ್ತು ನೋಡ್ತಾರಂತೆ, ಇದು ಎಂಥದ್ದು ಅಂತ. ಎಂಥದ್ದು ಅಂದ್ರೆ ಇಷ್ಟು ವಿಷಯ ಬೇಕು. ಒಬ್ಬ ಬಿಲ್ಲು ಹಿಡಿದುಕೊಂಡು ಅದನ್ನು ಎಳೆದು ಹಗ್ಗ ಎಳೆದು ಅದಕ್ಕೆ ಬಾಣವನ್ನು ಜೋಡಿಸಿ ಹಗ್ಗವನ್ನು ಸಡಿಲುಗೊಳಿಸಿ ಬಿಟ್ಟು ಬಾಣ ಓಡಬೇಕು. ಹಗ್ಗ ಎಳಿಬೇಕು, ಬಾಣ ಜೋಡಿಸಬೇಕು, ಹಗ್ಗ ಬಿಡಬೇಕು, ಇಷ್ಟು ಕೆಲಸ ಆಗಬೇಕು. ಮೊದಲು ಎಳೆಯುವುದು, ಬಾಣದೊಟ್ಟಿಗೆ ಜೋಡಿಸಿ ಮತ್ತೆ ಬಿಡುವುದು, ಮತ್ತೊಮ್ಮೆ ಬಾಣ ತೆಗೆಯುವುದು, ಹಗ್ಗ ಎಳೆಯುವುದು, ಬಿಡುವುದು. ಇವರು ಹೇಳ್ತಾರೆ, ಆದದಾನಂ ಶರಾನ್ ಘೋರಾನ್ ಸಂದದಾನಂಚ ಪಾಂಡವಂ ವಿಸೃಜಂತಂಚ ಕೌಂತೇಯಂ ನಸ್ಮ ಪಶ್ಯಂತಿ ಲಾಘವಾತ್. ಮೂರು ಗೊತ್ತಾಗಲಿಲ್ಲಂತೆ. ಅವ ಬಾಣ ಎಷ್ಟೊತ್ತಿಗೆ ಕೈಯಿಂದ ತೆಗಿತಾನೆ, ಹಗ್ಗ ಎಷ್ಟೊತ್ತಿಗೆ ಎಳಿತಾನೆ, ಅದು ಎಷ್ಟೊತ್ತಿಗೆ ಬಿಡುತ್ತಾನೆ, ಹೇಳಿಕೇನೋ ತಡ ಉಂಟು, ಆದ್ರೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲಾಘವ ಅಂದ್ರೆ ಅಷ್ಟು ಫಾಸ್ಟ್ ಅಂದ್ರೆ ಕ್ವಿಕ್ನೆಸ್. ಎಷ್ಟು ಬೇಗವಾಗಿ ಬಿಡುತ್ತಾನೆ ಕೇಳಿದ್ರೆ, ಅವ ಬಾಣ ಎತ್ತಿದ್ದು ಗೊತ್ತಿಲ್ಲ ಕೈಯಲ್ಲಿ, ಹಗ್ಗ ಎಳೆದದ್ದು ಗೊತ್ತಿಲ್ಲ, ಹಗ್ಗ ಬಿಟ್ಟದ್ದು ಗೊತ್ತಿಲ್ಲ, ಮತ್ತೆ ಮೈ ಮೇಲೆ ಚುಚ್ಚಿದ್ದೇ ಗೊತ್ತು. ಅಷ್ಟು ವೇಗವಾಗಿರತಕ್ಕಂಥ ವ್ಯವಸ್ಥೆ ನಡೆದ್ರೆ ಉತ್ತರ ಕೇಳುತ್ತಾನೆ, ಇದು ಎಂಥದಯ್ಯ ಉತ್ತರ ಕೊಡ್ತೇನೆ ಅಂದ. ನನಗೆ ಇಂತಹ ಭಾರಿ ವೇಗವಾಗಿ ಬಿಡತಕ್ಕಂಥ ವ್ಯವಸ್ಥೆ, ಅಹಂ ಇಂದ್ರಾತ್ ವೇದ್ಮಿ ಅಂದ. ನನಗೆ ಇಂದ್ರ ಹೇಳಿಕೊಟ್ಟಿದ್ದಾನೆ, ಅಹಂ ಇಂದ್ರ ದೃಢಾಂ ಮುಷ್ಟಿಂ ಬ್ರಹ್ಮಣ ಕ್ಷಿಪ್ರಹಸ್ತ್ರತಾಂ ರೌದ್ರಂ ರುದ್ರಾದಹಂ ವೇದ್ಮಿ ವಾರುಣಂ ವರುಣಾದಹಂ ಶೌರ್ಯಂ ಸೂರ್ಯಾದಹಂ ವೇದ್ಮಿ ಯಾಮ್ಯಂ ದಂಡಧರಾದವಿ ಆಗ್ನೇಯಂಚೈವ ಆಗ್ನೇಯೇ. ಎಲ್ಲ ಅಸ್ತ್ರಗಳು ನನಗೆ ಎಲ್ಲಿಂದ ಬಂತು ಅಂತ ಹೇಳಿ ಶುರು ಮಾಡ್ತಾನೆ. ನನಗೆ ಗಟ್ಟಿ ಹಿಡ್ಕೊಂಡು ಈ ರೀತಿಯಾಗಿ ಜಾರುವುದಿಲ್ಲ. ಬಾಣ ಎತ್ತಿದಾಗ ಅದು ಎರಡು ಬೆರಳಲ್ಲಿ ತೆಗೆಯುವುದು, ಕೈಪೂರ್ತಿಯಲ್ಲಿ ಅಲ್ಲ, ಎರಡು ಬೆರಳಲ್ಲಿ ಬಾಣ ಎತ್ತಿ ಆಗಿರ್ತದೆ, ಮತ್ತೆ ಎರಡು ಬೆರಳಲ್ಲಿ ಹಗ್ಗ ಎಳೆದಿರ್ತದೆ. ಅಷ್ಟೊತ್ತಿಗೆ ಮೊದಲು ಎರಡು ಬೆರಳು ಫ್ರೀ ಆಗಿ ಹೋಗ್ತದೆ, ಅಂದ್ರೆ ಬಾಣ ಓಡಿರ್ತದೆ ಎಂದರ್ಥ. ಹೇಳಬೇಕಾಗಿಲ್ಲ,
ಇಷ್ಟು ಚಾಕಚಕ್ಯತೆಯಲ್ಲಿ ವಿವಿಧ ಪ್ರಯೋಗದ ವ್ಯವಸ್ಥೆಗಳು, ಇಷ್ಟು ನನಗೆ ಸಿಕ್ಕಿದ್ದು ಗಟ್ಟಿ ಹಿಡಿತಕ್ಕಂಥ ಮುಷ್ಟಿಯಲ್ಲಿ ಒಂದು ಗಡಸುತನ, ಗಟ್ಟಿತನ. ನಾವು ಇಡೀ 10 ಬೆರಳು ಉಪಯೋಗಿಸಿಕೊಂಡ್ರೆ ಪಾತ್ರೆ ಕೆಳಗೆ ಬಿಡುದುಂಟು. ಪಾತ್ರೆ ಮಾತ್ರ ಅಲ್ಲ, ನಾವು ಬಿಡ್ತೇವೆ ಕೆಲವೊಮ್ಮೆ. ಯಾಕೆ ಪಾತ್ರೆ ಬಿತ್ತಲ್ಲ ಅದಕ್ಕೆ ನಾವು ಬಿಡುದು. ಪಾತ್ರೆ ಏನು ಕೆಳಗೋಯ್ತು, ಮತ್ತೆ ಅದನ್ನು ಹಿಡೀಲಿಕ್ಕೆ ಹೋಗಿ ಇವರು ಬಿದ್ದುಕೊಂಡು ಪಾತ್ರದ ಇವರ ಮೈ ಮೇಲೆ ಬೀಳುದು, ಕೊನೆಗೆ ಇವರು ಪಾತ್ರೆ ಮೇಲೆ ಬೀಳುವುದು, ಒಟ್ಟಾರೆ ಗಡಿಬಿಡಿ ಆಗತ್ತೆ. ಇವ ಹೇಳ್ತಾನೆ, ನನಗೆ ಅಷ್ಟು ಗಟ್ಟಿ ಹಿಡ್ಕೊಳ್ಳಿಕ್ಕೆ ಅಭ್ಯಾಸ ಆದದ್ದೆಲ್ಲ ಇಂದ್ರನಂತು ಅಷ್ಟೇ. ಇಂದ್ರ ಹಾಗೆ ಬಿಡಲಾರದ ಕಪಿಮುಷ್ಟಿ ಇದ್ದಾಗ ಗಟ್ಟಿ ಮುಟ್ಟು, ಅದ್ಭುತವಾದಂತಹ ಪಾಂಡಿತ್ಯ, ಬಿಗಿ. ಇದನ್ನೇ ಅರ್ಜುನ ಹೇಳಿದ್ದು. ಅರ್ಜುನ ಕೃಷ್ಣನಲ್ಲಿ ಬಂದಾಗ ಪಾಠ ಕೇಳಿದಾಗ ಗೀತೆ ಆರಂಭದ ಮೊದಲು ನನ್ನದು ಕೈ ಕುಂಬಾರ್ತಾ ಉಂಟಲ್ಲ ಅಂತಾನೆ, ನಡಕ್ತಾ ಉಂಟಲ್ಲ, ನನಗೆ ಮುಷ್ಟಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಅಂತಾನೆ. ನನ್ನ ಮುಷ್ಟಿ ಸಡಿಲ ಆಗ್ತಾ ಇದೆ, ಬಿಲ್ಲು ಜಾರ್ತಾ ಇದೆ, ಗಂಡೀವಂ ಸಂಸತೆ ಹಸ್ತ. ಇದು ಹೇಳಲಿಕ್ಕೆ ಕಾರಣ ಇಲ್ಲಿ ಎಷ್ಟು ಗಟ್ಟಿದೆ ಅಂತ ಹೇಳಿದ. ಅಹಂ ಇಂದ್ರ ದೃಢಾಂ ಮುಷ್ಟಿಂ ಬ್ರಹ್ಮಣ ಕ್ಷಿಪ್ರ ಹಸ್ತತಾಂ. ಬಹಳ ಚೆನ್ನಾಗಿ ಹೇಳ್ತಾನೆ. ನನಗೆ ಗುರುಗಳು ಬೃಹಸ್ಪತಿ ಆಚಾರ್ಯರು, ಬ್ರಹ್ಮ ಜಾತಿಯ ಒಂದು ಇನ್ನೊಂದು ರೂಪ ದ್ರೋಣಾಚಾರ್ಯರು, ಅವರಿಂದ ನಾನು ಫಾಸ್ಟ್ ಅನ್ನು ಕಲಿತೆ ಅಂದ. ಕ್ಷಿಪ್ರ ಹಸ್ತತಾಂ, ನನ್ನ ಕೈಯಲ್ಲಿ ಅಷ್ಟು ವೇಗ ವೃದ್ಧಿಯಾಗಲಿಕ್ಕೆ ಕಾರಣ ಗುರುಗಳ ಆಶೀರ್ವಾದ, ಗುರುಗಳ ಒಂದು ಅಭ್ಯಾಸ. ಅದರ ಒಟ್ಟಿಗೆ ನನ್ನ ಈ ಜೋರುಂಟಲ್ಲ, ಅದು ವೇಗತನ. ಈ ಜೋರುತನ, ಒಂದು ಗಟ್ಟಿತನ, ಒಂದು ವೇಗತನ, ಒಂದು ಜೋರುತನ. ಜೋರುತನ ನಮ್ಮ ರುದ್ರದೇವರದ್ದು ಅಂದ್ಬಿಟ್ಟವ, ಅವರು ಹೇಳಿಕೊಟ್ಟಿದ್ದಾರೆ. ನಾವು ಮೆತ್ತಗೆ ಹೋರಾಡಿದ್ರೆ ನಮ್ಮನ್ನೇ ಹಣ್ಣು ಕಾಯಿ ಮಾಡ್ತಾರೆ ಜನ. ನಾವು ಜೋರು ಇರಬೇಕಂದ್ರೆ ಒಂದ್ಸರ್ತಿ ಜೋರಾಗಿ ಬಿಡಬೇಕು. ರೌದ್ರಂ ರುದ್ರಾಚ್, ಹೀಗೆ ಎಲ್ಲ ಅಸ್ತ್ರಗಳು ಗೊತ್ತಾಯ್ಯ. ಮಳೆ ಬೀಳ್ತದಲ್ಲ ಧೋ ಅಂತ ಹೇಳಿಕೊಂಡು ಹಾಗೆ ಬಾಣ ಬೀಳಬೇಕು, ಅದು ನನ್ನ ವರುಣನ ಕೃಪೆ, ಅದು ಮಾಡುತ್ತೇನೆ ನಾನು. ಸುಟ್ಟು ಉರಿಯಬೇಕು ಶತ್ರುಪಕ್ಷ, ಅದು ನಮ್ದು ಅಗ್ನಿಯ ತತ್ವ, ಅದು ನನ್ನ ಕೆಲಸ ಮಾಡುತ್ತೆ. ಒಳಗೆ ಶಾಖೆ ಹೇಳಬೇಕು, ಬೆವರಿ ಇಳಿಬೇಕು ಶತ್ರುಗಳಲ್ಲಿ, ಅದು ನಮ್ದು ಸೂರ್ಯದೇವರ ಸಹಾಯ, ಅದು ಆಗಿ ಹೋಗುತ್ತೆ. ಮತ್ತೆ ಪೆಟ್ಟು ಕೊಟ್ಟರೆ ಉಂಟಲ್ಲ, ಸಮ ಆಗಬೇಕು, ತಾಗಬೇಕು, ಮುಟ್ಟಿದ್ ಮಾತ್ರ ಆಗಬಾರ್ದು, ಅದು ನಮ್ದು ಯಮದೇವರದ್ದು ಕಲಿಕೆ ಅಂತಾನೆ. ಹೀಗೆ ನಾನು ಎಲ್ಲರದ್ದು ಕಲಿತು ಬಂದಿದ್ದೇನೆ, ಅದು ಒಂದು ಬಾಣದಲ್ಲಿ ಎಲ್ಲರೂ ಪ್ರಯೋಗ ಆಗುತ್ತೆ ಅಂತಾನೆ. ಇಂತಹ ಬಾಣ ಪ್ರಯೋಗದಿಂದಲೇ ಈಗಾಗಲೇ ಮಾತುಕತೆ ಆಡ್ತಾ ಚೆನ್ನಾಗಿ ಹೋರಾಡ್ತಾ ಇದ್ದಾನೆ. ಇತ್ತ ಮಾತಾಡ್ತಾನೆ, ಅತ್ತ ಘನಘೋರವಾದ ಹೋರಾಟ ಕೊಟ್ಟಿದ್ದಾನೆ ಅರ್ಜುನ. ಜನ ಕಂಗಾಲಾಗಿದ್ದಾರೆ, ಇದೇನು ಕತೆ ಗೊತ್ತಾಗ್ತಾ ಇಲ್ಲ. ಕೌರವನಿಗೆ ಅವನ ಪಾಳೆಯಕ್ಕೆ ರಥ 1000ಕ್ಕೆ ಎಲ್ಲಿ ತೆರಳುವುದು ಹೇಗೆ ಹೋಗುವುದು ಅರ್ಥ ಆಗದೆ ಆ ಶಬ್ದದಿಂದಲೇ ಅವರು ತತ್ತರಿಸಿ ಹೋಗ್ತಾ ಇದ್ದಾರೆ. ಗಾಂಡೀವ ಶಬ್ದೇ ನಕ್ಷ ತತ್ತರಸ್ತು, ಅಲ್ಲಿಯೇ ಮುಳುಗಿದ್ದಾರೆ. ಶ್ರೀಕೃಷ್ಣ ಅರ್ಪಣೆ.